ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ಇವತ್ತಿನವರೆಗೂ ನಮ್ಮ ಜೀವಿತದ ದಿನದಲ್ಲಿ ಮತ್ತೊಂದು ದಿನವನ್ನು ದೇವರು ಕೊಟ್ಟು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂತ ಅವಕಾಶವನ್ನ ದೇವರು ಉಂಟು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ನಾವು ನೋಡಕ್ಕಿರುವಂತ ಒಂದು ಸತ್ಯವೇದದ ವಿಷಯ ಯಾವುದು ಅಂತ ನೋಡ್ಬೇಕಾದ್ರೆ, ಇಬ್ರಿಯದ ಪುಸ್ತಕ ಕುರಿತಾಗಿ ನಾವು ಕಳೆದ ದಿನಗಳಲ್ಲಿ ನಾವು ಏನು ಓದ್ಕೊಂಡ್ ಬರ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನ ನಾವು ನೋಡಕ್ ಹೋಗ್ತಾ ಇದ್ವಿ. ಸಾಮಾನ್ಯವಾಗಿ ಇವತ್ತು ನಿಮ್ಗೆ ಆಲ್ಮೋಸ್ಟ್ ಪವರ್ ಪಾಯಿಂಟ್ ಇರಲ್ಲ, ಒಂದ್ ನಿಮಿಷ. ಓಕೆ ಸರ್, ಲಾಸ್ಟ್ ನಾವು ಯಾವ ಟಾಪಿಕ್ ನ ನೋಡಿದ್ವಿ ಅಂತ ನೆನಪಿದ್ಯಾ? ಹೋದ ವಾರದಲ್ಲಿ ಯಾವ ಒಂದು ಪಾಠವನ್ನ ನೋಡಿದ್ವಿ ಅಂತ ನೆನಪಿದ್ಯಾ? ಎಲ್ಲಿ ಎಲ್ಲಿ ಯಾವ ವಿಷಯವನ್ನ ನೋಡಿದೀವಿ, ಎಲ್ಲಿ ನಿಲ್ಸಿದಿವಿ? ಹಲೋ, ಕೇಳಿಸ್ತಾ ಇದೆಯಾ ನನ್ನ ಮಾತು? ಕೇಳಿಸ್ತದೆ. ಓಕೆ, ಸೊ ಯಾವ ಒಂದು ಪಾಠವನ್ನು, ಯಾವ ಒಂದು ವಿಷಯವನ್ನ ಕೊನೆ ವಾರದ ನೋಡಿದ್ವಿ? ನಮ್ಮ ಮೇಲೆ, ನಮ್ಮ ಮುಂದಿಟ್ಟಿರುವ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡದೆ. ಓಕೆ, ಅದನ್ನೇ ಇಬ್ರಿ ಎರಡನೇ ಅಧ್ಯಾಯ ಐದನೇ ವಾಕ್ಯ ಓದ್ರಿ. ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನು ಓದಿ. ಮತ್ತು ದೇವರ ನಮಗೆ ಸ್ಥಿರಪಡಿಸಿರುವ ಮತ್ತು ದೇವರ ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮನ ವರವನ್ನು ತನ್ನ ಚಿತ್ತ ಅನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಓಕೆ ಅಲ್ವಾ? ಸೊ ಕೊನೆ ವಾರದಲ್ಲ ನೋಡಿದಂತ ವಿಷಯ ಏನಂದ್ರೆ, ದೇವರು ಕೊಟ್ಟಂತ ಈ ಒಂದು ಸತ್ಯ ಅಂದ್ರೆ ದೇವದೂತರ ಮೂಲಕ ಕೊಟ್ಟಂತ ಒಂದು ವಿಷಯಕ್ಕೆ ಅಷ್ಟು ಒಂದು ದಂಡನೆ ಇರ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ರಕ್ಷಣೆ ಕುರಿತಾಗಿ ನಾವು ನೋಡಿದ್ವಿ. ಆ ರಕ್ಷಣೆನ ದೇವರು ಹೇಗ್ ಮಾಡಿದ್ರಂದ್ರೆ ಹಲವಾರು ಸೂಚಕ ಕಾರ್ಯಗಳ ಮೂಲಕ, ಅದ್ಭುತ ಕಾರ್ಯಗಳ ಮೂಲಕ ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ಅದನ್ನ ತಿಳಿಯಪಡಿಸಿದ್ದಾರೆ. ಆದಿ ಕಾಲದ ಅಪೋಸ್ತಲ ಮೂಲಕವಾಗಿ ನಮ್ಗೆ ಅದನ್ನ ಸ್ಥಿರಪಡಿಸಿದ್ದಾರೆ. ಅದರಿಂದ ನಾವು ಕೇಳಿದಂತ ವಿಷಯವನ್ನ ಕುರಿತು ತುಂಬಾ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ರಕ್ಷಣೆಯನ್ನ ನೆರವೇರಿಸೋದಕ್ಕೆ ನಾವೆಲ್ಲರೂ ಪ್ರಯಾಸ ಪಡಬೇಕು ಅನ್ನೋ ವಿಷಯವನ್ನ ನೋಡ್ತೀವಿ. ಇವತ್ತು ನಾವು ಇನ್ನೊಂದು ವಿಷಯವನ್ನ ನೋಡಕ್ ಹೋಗ್ತಾ ಇದ್ವಿ ಅಂದ್ರೆ ಅಲ್ಲಿಂದ ಸ್ವಲ್ಪ ಟಾಪಿಕ್ ಬೇರೆ ರೀತಿ ಕಾಣಿಸುವಂತ ಒಂದು ಪಾಠ ಇದೆ. ಅದು ಏನಪ್ಪ ಅಂದ್ರೆ, ಇಬ್ರಿಯದವರಿಗೆ ಎರಡನೇ ಅಧ್ಯಾಯ ಐದನೇ ವಚನವನ್ನ ನಾವು ನೋಡ್ಬೋದು. ಇಬ್ರಿಯದವರಿಗೆ ಎರಡನೇ ಅಧ್ಯಾಯ ಐದನೇ ವಚನ, ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಅಲ್ಲವರ ಇಲ್ಲಿ ಹೇಳುವಂತ ಮಾತು ಏನಪ್ಪಾ ಅಂದ್ರೆ, ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಅಂತ ನೋಡ್ಬೇಕಾದ್ರೆ, ದೇವರು ನಮ್ಗೆ ಗೊತ್ತಿರುವಂತ ವಿಷಯ ಇದೇನು ನಿಮ್ಗೆ ಹೊಸ ವಿಷಯ ಅಲ್ಲ. ಏನಪ್ಪಾ ಅಂದ್ರೆ, ನಾವು ಪ್ರಸ್ತಾಪಿಸುವ ಮುಂದಿನ ಲೋಕವನ್ನ, ದೇವದೂತರಿಗೆ ಏನ್ ಮಾಡಿಲ್ಲ, ಅಧೀನ ಮಾಡಲಿಲ್ಲ ಅಂತ ನೋಡ್ಬೇಕಾದ್ರೆ ಯಾವ ಲೋಕದ ಕುರಿತಾಗಿ ಮಾತಾಡ್ತದೆ ಅಂದ್ರೆ ಮೂರನೆಯ ಲೋಕದ ಕುರಿತಾಗಿ ಅಲ್ವಾ? ಸೊ ಮೂರನೇ ಲೋಕದ ಕುರಿತಾಗಿ ಇಲ್ಲಿ ಮಾತಾಡ್ಬೇಕಾದ್ರೆ ಆ ಒಂದು ಲೋಕವನ್ನ ಏನ್ ಮಾಡಿಲ್ಲ, ದೂತರಿಗೆ ಅಧೀನ ಮಾಡಲಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಿದೆ ಆಗಿದೆ. ಮೊದಲನೇ ಮತ್ತೆ ಎರಡನೇ ಲೋಕವನ್ನ ದೇವರು ದೂತರಿಗೆ ಅಧೀನ ಮಾಡಿದರು. ಯಾಕೆ ದೂತರಿಗೆ ಅಧೀನ ಮಾಡಿದ್ರು? ದೂತರಿಗೆ ಅಧೀನ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾವ ಕಾರಣಕ್ಕಾಗಿ ದೇವರು ದೂತರ ಒಂದು ಒಂದು ಲೋಕವನ್ನ ಕೊಟ್ಟಿದ್ರು ದೂತರಿಗೆ ಅಧೀನ ಅಂತ ಹೇಳ್ಬೇಕಾದ್ರೆ, ಮನುಷ್ಯನ ಸೃಷ್ಟಿ, ಪ್ರತಿಯೊಂದು ಪ್ರಾಣಿ ಸಂಕುಲ, ಪ್ರತಿಯೊಂದು ಭೂಮಿಯಲ್ಲಿ ಇದೆಯಲ್ಲ, ಅಂದ್ರೆ ವಿಶೇಷವಾಗಿ ಮನುಷ್ಯರನ್ನ ಅವರ ಒಂದು ಇಚ್ಛೆ ಅನುಸಾರವಾಗಿ ಅವರು ನಡೀತಾರಂತ ಎಲ್ಲ ಕೆಲಸವನ್ನ ಗಮನದಲ್ಲಿ ತಗೊಂಡಾಗ ಇನ್ನೊಬ್ಬರಿಗೆ ಅಧೀನರಾಗಿದ್ರು ಅಂತ ಹೇಳಿದಾಗ ಏನಂತ ಅರ್ಥ ಬರುತ್ತೆ? ಅವರು ತಮ್ಮ ಇಷ್ಟಕ್ಕೆ ನಡೆಯದೆ ಬೇರೆಯವರ ಇಷ್ಟಕ್ಕೆ, ಬೇರೆಯವರ ಇಚ್ಛೆ ಪ್ರಕಾರವಾಗಿ, ಬೇರೆಯವರ ಯೋಜನೆ ಪ್ರಕಾರ ನಡೀತಾ ಇದ್ರು ಅಂತ. ಆ ರೀತಿ ಏನಾದ್ರೂ ಇತ್ತಾ ಅಂದ್ರೆ, ಮೊದಲನೇದಾಗ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಯಾಕೆ ದೇವರು ದೂತರಿಗೆ ಅಧೀನ ಮಾಡಿದ್ರು. ಅಂದ್ರೆ ದೂತರಿಗೆ ಅಧೀನ ಮಾಡಿದ್ರು ಅಂದ್ರೆ ಏನ್ ಅರ್ಥ ಇದೆ ಅದನ್ನೇ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ವಾಕ್ಯದಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದಾರೆ ಅಲ್ವಾ? ನೆಕ್ಸ್ಟ್ ಆರನೇ ವಾಕ್ಯವನ್ನ ಗಮನಿಸಿ ನೋಡಿ.
ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು ಮಾನವನು ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ಯಾಕೆ ಲಕ್ಷ್ಯ ಬಿಡಬೇಕು ಅಲ್ವಾ ಮಾನವನು ಎಷ್ಟರವನು ಅವನಿಗೆ ಯಾಕೆ ಅಂತ ನೋಡ್ಬೇಕಾದ್ರೆ ಈ ಒಂದು ವಾಕ್ಯನ ನೋಡ್ಬೇಕಾದ್ರೆ ನಾವು ಮೊದಲೇ ಕೇಳಿದ್ವಿ ಇಲ್ಲಿ ಈ ವಾಕ್ಯವನ್ನು ಯಾವ ಪಾಠದಲ್ಲಿ ಕೇಳ್ತೀವಿ ಅಂದ್ರೆ ರಾನ್ಸಮ್ ಪಾಠದಲ್ಲಿ ಕೇಳ್ತೀವಿ ರಾನ್ಸಮ್ ಪಾಠ ಅಂತ ಬಂದಾಗ ವಿಮೋಚನ ಬಳಿಯಲ್ಲಿ ದೇವರು ಮನುಷ್ಯನ ದೂತರಿಗಿಂತ ಕಡಿಮೆ ಸೃಷ್ಟಿ ಮಾಡಿದರೆ ಅಂದ್ರೆ ಮನುಷ್ಯನ ಒಂದು ಸೃಷ್ಟಿ ಕಾರ್ಯ ಹೇಗಿತ್ತದ್ದೆ ದೂತರ ಒಂದು ಲೆವೆಲ್ಗಿಂತ ಕಡಿಮೆ ಇದ್ದಾರೆ ಅನ್ನೋಂತ ವಿಷಯವನ್ನ ನಾವು ಯಾಕೆ ದೂತರಿಗಿಂತ ಕಡಿಮೆ ಆಗಿದ್ದಾರೆ ಅಂತ ನೋಡಿದಾಗ ದೂತರು ಆತ್ಮ ಜೀವಿಗಳು ಮನುಷ್ಯರು ಮಾಂಸಿಕವಾದ ಜೀವಿಗಳು ಅಲ್ವಾ ಸೊ ಆತ್ಮದಲ್ಲಿ ಇರೋರು ಹೇಗಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಸ್ಪಿರಿಟ್ ಬೀಯಿಂಗ್ಸ್ ಅಂತ ಸ್ಪಿರಿಟ್ ಬೀಯಿಂಗ್ಸ್ ಅಂದ್ರೆ ಏನು ಸ್ಪಿರಿಟ್ ಬೀಯಿಂಗ್ಸ್ ಅಂದ್ರೆ ನಾವೇನ್ ತಿಳ್ಕೊಂಡ್ಬಿಟ್ಟಿರ್ತೀವಿ ಬರೀ ಗಾಳಿ ಗಾಳಿ ಆಗಿರ್ತಾರಂತ ಗಾಳಿ ಆಗಿದ್ದಾರೆ ಅಂತಲ್ಲ ಅವ್ರು ಕೂಡ ಶರೀರ ಇದೆ ಆದ್ರೆ ನಮಗೆ ಆ ಶರೀರ ಕಾಣಿಸ್ತಾ ಇಲ್ಲ ಅಷ್ಟೇ ನಮ್ಮ ಮಾಂಸದ ಕಣ್ಣಿದೆಯಲ್ಲ ಈ ಮಾಂಸಿಕ ಕಣ್ಣನ್ನು ಮಾಂಸವನ್ನು ಮಾತ್ರ ನೋಡಕ್ಕಾಗುತ್ತೆ ಆತ್ಮಿಕ ಕಣ್ಣಲ್ಲಿ ಆತ್ಮಿಕ ವಿಷಯಗಳನ್ನ ನೋಡಕ್ಕಾಗುತ್ತೆ ಈ ಮಾಂಸಿಕ ಕಣ್ಣಲ್ಲಿ ಬರೀ ಮಾಂಸವನ್ನು ನೋಡ್ತೀವಿ ಅಂದ್ರೆ ಕಣ್ಣಿಗೆ ಕಾಣಿಸುವಂತದ್ದು ಇಷ್ಟೇ ನಮ್ಗೆ ಬದಲಾಗಿ ಕಣ್ಣಿಗೆ ಕಾಣಿಸ್ತಿರುವಂತ ಆತ್ಮಿಕ ಅಂದ್ರೆ ಸ್ಪಿರಿಟ್ ಬೀಯಿಂಗ್ಸ್ ಇರುವಂತ ಯಾವುದು ಕಣ್ಣಿಗೆ ಕಾಣಿಸ್ತದೆ ಉದಾಹರಣೆ ಯಾಕೆ ತಗೊಬೇಕಾದ್ರೆ ನೋಡಿ ಈಗ ಸ್ಪಿರಿಟ್ ಅಂತ ಹೇಳಿದಾಗ ಗಾಳಿ ಅಂದಾಗ ಗಾಳಿ ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ ಮೊದಲು ಬರೀ ಗಾಳಿ ಅಂತ ತಿಳ್ಕೊಂಡಿದ್ದೀವಿ ಇವತ್ತು ನೋಡಿ ವೈಜ್ಞಾನಿಕವಾಗಿ ಎಷ್ಟು ಮುಂದುವರಿದೆ ಅಂದ್ರೆ ಗಾಳಿಯಲ್ಲಿ ಏನಿದೆ ಆಮ್ಲಜನಕ ಇದೆ ಹೈಡ್ರೋಜನ್ ಇದೆ ಈ ತರ ಹಲವಾರು ವಿಷಯ ಏನಾಗಿದೆ ಹೀಲಿಯಂ ಇದೆ ಇದೆಲ್ಲ ಎಲ್ಲಿದೆ ಅಂದ್ರೆ ಗಾಳಿಯಲ್ಲಿ ಇದೆ ಅಲ್ವಾ ನೋಡಿ ಈಗ ಅಡಿಗೆ ಮನೆ ಗ್ಯಾಸ್ ಇದೆ ಅದು ಕೂಡ ಒಂದು ಗಾಳಿನೇ ಬಟ್ ಅದು ಬರೀ ಗಾಳಿ ಅಂತ ಹೇಳಕ್ ಅದಲ್ಲ ಅದನ್ನ ಈಚೆ ಬಂದ್ರೆ ಬೆಂಕಿ ಇಟ್ಕೊಳುತ್ತೆ ಬಟ್ ಕಣ್ಣಿಗಂತ ಅದು ಕಾಣಿಸಲ್ಲ ಅಲ್ಲಿ ಬೆಂಕಿ ಏನಾಗುತ್ತೆ ಅಂದ್ಕೊಳುತ್ತೆ ಅದು ಒಂದು ಪವರ್ ಇದೆ ಹಾಗೆ ಗಾಳಿ ಅಂದ ತಕ್ಷಣ ನಮ್ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ ಅದು ಅದು ಕೂಡ ಬೇರೆ ರೀತಿಯ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರುವಂತಹ ಜೀವಿಗಳು ಅವರು ಆತ್ಮ ಜೀವಿಗಳಾಗಿದ್ದು ಮನುಷ್ಯರಿಗಿಂತ ಅವ್ರು ಏನಾಗಿದ್ರೆ ಮೇಲಿನವರಾಗಿದ್ದಾರೆ ಅಂದ್ರೆ ಅವರ ಬಲ ಸಾಮರ್ಥ್ಯ ಎಲ್ಲವನ್ನು ಮನುಷ್ಯರಿಗೆ ಕಂಪೇರ್ ಮಾಡಿದಾಗ ತುಂಬಾ ದೊಡ್ಡದಾಗಿದೆ ದೇವರಿಗೆ ಅವ್ರು ಯಾವ ರೀತಿಯಾದಂತ ಒಂದು ಶರೀರ ಕೊಟ್ಟಿದ್ದಾರೆ ಶರೀರದ ಉಪಯೋಗಗಳ ಗಮನದಲ್ಲಿ ಇಟ್ಟಾಗ ಮನುಷ್ಯನ ದೇಹವನ್ನ ಗಮನದಲ್ಲಿ ಇಟ್ಟಾಗ ಅದು ತುಂಬಾ ವ್ಯತ್ಯಾಸವಾಗಿರುತ್ತೆ ಉದಾಹರಣೆಗೆ ಒಂದು ಬಾಗಿಲು ಕ್ಲೋಸ್ ಮಾಡಿದಾಗ ಮಾಂಸದಲ್ಲಿ ಇದ್ದಿರುವಂತ ಮನುಷ್ಯ ಹೊರಡೋಕ್ಕಾಗಲ್ಲ ಬಟ್ ಆತ್ಮ ಜೀವಿಗಳು ಹೋಗ್ಬಹುದು ಅಲ್ವಾ ನಾವು ತುಂಬಾ ವಿಷಯನ ಗಮನಿಸಿ ಆ ರೀತಿ ನೋಡ್ಬೇಕಾದ್ರೆ ಮನುಷ್ಯನಿಗಿಂತ ಮೇಲೆ ಇದ್ದಾರೆ ಹೀಗೆ ಇರುವಂತ ಮೇಲಿರುವಂತ ಸೃಷ್ಟಿಗಳು ಆ ಸೃಷ್ಟಿಗಳನ್ನ ಏನ್ ಮಾಡಿದ್ದಾರೆ ದೇವರ ದೂತರನ್ನ ದೇವರು ಮೊದಲನೆಯ ಮತ್ತೆ ಎರಡನೆಯ ಲೋಕದಲ್ಲಿ ಅವರಿಗೆ ಅಧೀನ ಮಾಡಿದ್ರು ಅಧೀನ ಅಂತ ಹೇಳಿದಾಗ ಮೊದಲನೇ ಲೋಕದಲ್ಲಿ ದೇವರು ಅಧೀನ ಮಾಡಿದ್ರು ಅಂದಾಗ ದೂತರು ಅಂದಾಗ ದೂತರಲ್ಲಿ ಮೊದಲನೇ ವ್ಯಕ್ತಿ ಯಾರು ಬರ್ತಾರೆ ಲೂಸಿಫರ್ ಲೂಸಿಫರ್ ಕೂಡ ಒಬ್ಬ ದೂತನಾಗಿದ್ದ ಅಲ್ವಾ ಸೊ ಅವತ್ತನು ಮಾದಾಮನಿಂದ ಒಂದು ರಾಜ್ಯವನ್ನ ಆ ರಾಜ್ಯ ಭರಣ ತಗೊಂಡಾಗ ದೇವರೇನ್ ಮಾಡಿಲ್ಲ ಮತ್ತೆ ಸೈತಾನಿಂದ ಅದನ್ನ ತಗೊಳ್ಳಿಲ್ಲ ಅಲ್ವಾ ಅದಕ್ಕೆ ಏನ್ ಮಾಡಿದ್ರು ಸೈಲೆಂಟ್ ಆದ್ರೆ ಆಯ್ತು ತಗೋ ನೀನ್ ಏನ್ ಮಾಡ್ತೀಯ ಮಾಡುವಂತ ಕೆಲಸಗಳಿಗೆ ದೇವ್ರನ್ ಮಾಡಿದ್ರು ಅನುಮತಿನ ಕೊಟ್ಟು ಅಲ್ವಾ ದೇವ್ರ ಅದನ್ನ ತಡಿಲಿಲ್ಲ ಹಾಗಾಗಿ ದೇವ್ ತಡಿದೇ ಇದ್ದಿದ್ದಕ್ಕೋಸ್ಕರನೇ ಎರಡು ಲೋಕಗಳಲ್ಲೂ ಕೂಡ ಅವರ ಆಳ್ವಿಕೆ ಇತ್ತು ಮೊದಲನೇ ಲೋಕದಲ್ಲಿ ಮನುಷ್ಯರಂತೆ ದೂತರು ಬರ್ತಾ ಇದ್ರು ಆದ್ರೆ ಎರಡನೇ ಲೋಕದಲ್ಲಿ ಮನುಷ್ಯರಂತೆ ದೂತರು ಬರ್ತಾ ಇರ್ಲಿಲ್ಲ ಆದ್ರೂ ಕೂಡ ಅವರು ಮನುಷ್ಯರನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಅದನ್ನ ಯೇಸುಕ್ರಿಸ್ತನ ಕಾಲದಲ್ಲಿ ಬರ್ಬೇಕಾದ್ರೆ ದೇವಗಳನ್ನ ಓಡಿಸೋದೆಲ್ಲ ನೋಡ್ತೀವಲ್ವಾ ಹಾಗಾಗಿ ಅಧೀನ ಮಾಡಿದರೆ ಅಂತ ಹೇಳ್ಬೇಕಾದ್ರೆ ಅವರ ಕಂಟ್ರೋಲ್ ಅಲ್ಲಿ ಇತ್ತು ಅಲ್ವಾ ಈ ಭೂಮಿ ಏನಾಗಿದೆ ಅಂದ್ರೆ ಮೊದಲನೇ ಮತ್ತೆ ಎರಡನೇ ಲೋಕದಿಂದ ಸೈತಾನ ಆತನ ದೂತರು ಒಳ್ಳೆ ದೂತರು ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು ಕೂಡ ಸಂಪೂರ್ಣವಾಗಿ ಒಳ್ಳೆ ದೂತರು ಅದನ್ನ ಮಾಡಕ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಸೈತಾನ ದೂತರು ಸೈತಾನ ತುಂಬಾ ಹೆಚ್ಚಾಗಿರೋದ್ರಿಂದ ಅವರ ಒಂದು ಕೆಟ್ಟ ಕೃತ್ಯಗಳು ಹೆಚ್ಚಾಗಿರೋದ್ರಿಂದ ದೇವರು ಸಂಪೂರ್ಣವಾಗಿ ಏನ್ ಮಾಡ್ಲಿಲ್ಲ ಆ ಒಂದು ಹಿಡಿತವನ್ನ ತಗೊಳ್ಳಿಲ್ಲ ಆದ್ರೂ ಕೂಡ ದೂತರು ಅದನ್ನ ಕಂಟ್ರೋಲ್ ಮಾಡ್ತಿದ್ರು ಅದು ಒಳ್ಳೆ ದೂತರು ಇರ್ಬೋದು ಕೆಟ್ಟ ದೂತರು ಇರ್ಬೋದು ಇವರೆಲ್ಲರಿಗೂ ಏನಾಗಿತ್ತು ಅಧೀನವಾಗಿತ್ತು ಆದ್ರೆ ಇಲ್ಲೇನ್ ಮಾತಾಡ್ತಿದ್ದಾರೆ ಅಂದ್ರೆ ನಾವು ಪ್ರಸ್ತಾಪಿಸುವ ಮುಂದಿನ ಲೋಕವನ್ನು ದೇವರೇನ್ ಮಾಡಿಲ್ಲ ದೂತರಿಗೆ ಅಧೀನ ಮಾಡಲಿಲ್ಲ ಮನುಷ್ಯರಿಗಿಂತ ದೊಡ್ಡದಾಗಿರುವಂತ ಬಲಶಾಲಿಗಳಂತ ದೂತರಿಗೆ ಮುಂದಿನ ಲೋಕವನ್ನು ಅಧೀನ ಮಾಡಲಿಲ್ಲ ಹಾಗಿರ್ಬೇಕಾದ್ರೆ ಯಾಕೆ ಅಧೀನ ಮಾಡಲಿಲ್ಲ ಯಾವ ವಿಷಯಕ್ಕೋಸ್ಕರ ಅಧೀನ ಮಾಡಲಿಲ್ಲ ಅಂತ ನೋಡ್ಬೇಕಾದ್ರೆ ನೋಡಿ ಅದನ್ನೇ ನಾವು ಏಳನೇ ವಾಕ್ಯದಲ್ಲಿ ನಾವು ನೋಡಬಹುದು ಎರಡನೇ ಅಧ್ಯಾಯ ಏಳನೇ ವಾಕ್ಯ ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೀಯಲ್ಲ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಹಾ ಸಾಕು ಅಲ್ವಾ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಅಂದ್ರೆ ಆದಾಮನನ್ನ ಆ ರೀತಿ ಸೃಷ್ಟಿ ಮಾಡಿದ್ರು ದೇವರು ಆದಾಮ್ ಸೃಷ್ಟಿ ಮಾಡಿದಾಗ ಆದಾಮ್ ಏನೋ ದೂತರಿಗೆ ಅಧೀನ ಆಗಿರ್ಲಿಲ್ಲ
ಅಲ್ವಾ? ಸ್ವಲ್ಪವೇ ಕಡಿಮೆ ಆಗಿದ್ರು, ಆದ್ರೆ ದೂತರಿಗೆ ಅಧೀನರಾಗಿ ಆದಾಮ್ ಸೃಷ್ಟಿ ಮಾಡಲ್ಪಟ್ಟಾಗ ಇರ್ಲಿಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ದೂತರನ್ನ ಅವ್ರನ್ನ ಕಾಯೋದಕ್ಕೆ ಕಳ್ಸಿದ್ರು. ದೂತರು ಅವ್ರನ್ನ ಕಂಟ್ರೋಲ್ ಮಾಡ್ತಿರ್ಲಿಲ್ಲ, ಬದಲಾಗಿ ಪ್ರೊಟೆಕ್ಷನ್ ಮಾಡ್ತಾ ಇದ್ರು. ಅವ್ರ ಕೆಲಸ ಏನಿತ್ತು ಅಂದ್ರೆ ಕಾಯೋದಕ್ಕೋಸ್ಕರ ದೇವರು ದೂತರನ್ನ ಮನುಷ್ಯರನ್ನ ಕಾಯುವಂತ ಕೆಲಸಕ್ಕೆ, ಅಂದ್ರೆ ಅವರು ದೇವರ ಆಜ್ಞೆಗಳಿಗೆ ಅವಿಧೇಯರಾಗದಂತೆ, ದೇವರ ಯೋಜನೆಗಳಿಗೆ ಅವಿಧೇಯರಾಗದಂತೆ. ಒಂದು ವೇಳೆ ಅವರು ತಿಳಿದೇನ ತಪ್ಪು ಮಾಡಿದಾಗಲೂ ಕೂಡ ಅವ್ರನ್ನ ಸರಿ ಮಾಡುವಂತ ಉದ್ದೇಶದಲ್ಲಿ, ಅವ್ರನ್ನ ಸರಿಯಾಗಿ ದಾರಿಯಲ್ಲಿ ನಡೆಸಬೇಕನ್ನೋ ಉದ್ದೇಶದಲ್ಲಿ ದೂತರನ್ನ ಕಳಿಸ್ತಿದ್ರು. ಆದ್ರೆ ಕೆಟ್ಟ ದೂತರು ಏನ್ ಮಾಡಿದ್ರು ಅಂದ್ರೆ ಮನುಷ್ಯರನ್ನ ಅಧೀನ ಮಾಡ್ಕೊಳ್ಳಕ್ಕೆ ಪ್ಲಾನ್ ಮಾಡಿದ್ರು. ಸೊ ಕೆಟ್ಟ ದೂತರಲ್ಲಿ ಅಂದಾಗ ನಮ್ಗೆ ಫಸ್ಟ್ ನೆನಪು ಬರ್ಬೇಕಾಗಿರೋದು ಸೈತಾನನೇ, ಲೂಸಿಫರ್. ಲೂಸಿಫರ್ ಏನ್ ಮಾಡಿದ್ದ, ದೇವರು ಈ ಮರದ ಹಣ್ಣನ್ನು ತಿನ್ಬೇಡಿ ಅಂತ ಹೇಳಿದ್ದಾಗ ಲೂಸಿಫರ್ ಏನ್ ಮಾಡಿದ್ದ, ತಿನ್ನಿ ಅಂತ ಹೇಳ್ತಿದ್ದ. ನೀವು ದೇವರ ಆಜ್ಞೆಗೆ ಅಧೀನರಾಗ್ಬಿಡಿ, ನನಗೆ ಅಧೀನರಾಗಿ, ಯಾಕೆ ನಾನು ಇಲ್ಲಂತ ಆಜ್ಞೆಗೆ ಇದೇರಾಗಿ ನಾನು ಹೇಳ್ತಾ ಇದ್ದೀನಿ ತಿನ್ಬಹುದು ಅಂತ. ಹಾಗೇನಾಯ್ತು, ಅವನ ಮಾತನ್ನ ಕೇಳಿದ್ರಿಂದ ಸೈತಾನನಿಗೆ ಅಂದ್ರೆ ಕೆಟ್ಟ ತನಕ್ಕೆ ಮನುಕುಲವು ಏನಾಯ್ತು, ಅಧೀನವಾಯ್ತು. ಹಾಗೆ ಸೈತಾನ ಮಾತು ಕೇಳದವರೆಲ್ಲರೂ ಕೂಡ, ಸೈತಾನ ಮಾಡಿದ ಮಾತನ್ನ ಕೇಳಿದಂತ ಎಲ್ಲಾ ದೂತರು ಕೂಡ ಏನ್ ಮಾಡಿದ್ರು, ಮನುಷ್ಯರನ್ನ ತಮ್ಮ ಸ್ವಾಧೀನಕ್ಕೆ, ತಮ್ಮ ಅಧೀನ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಅದೇ ದೇವಾಪಿಸಾಚಿ ಎಲ್ಲ ಮನುಷ್ಯನ ಕಂಟ್ರೋಲ್ ಮಾಡ್ತಾ ಇದ್ರು. ಬಟ್ ಒಳ್ಳೆ ದೂತರು ಈ ರೀತಿ ಮಾಡ್ತಾ ಇದೆ ಅಂದ್ರೆ ಇಲ್ಲ, ಒಳ್ಳೆ ದೂತರು ಯಾವಾಗ್ಲೂ ಮನುಷ್ಯನ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ, ಬಟ್ ಸಹಾಯ ಮಾಡ್ತಾ ಇದ್ರು. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಸೊ ಕೆಟ್ಟ ದೂತರು ಮನುಷ್ಯನ ಕಂಟ್ರೋಲ್ ಮಾಡಕ್ಕೆ ಪರಾಮರ್ಶಿಸ್ತಾರೆ, ಆದ್ರೆ ಒಳ್ಳೆ ದೂತರು ಮನುಷ್ಯರನ್ನ ಒಳ್ಳೆ ತನಕ್ಕೆ ನಡೆಸಕ್ಕೆ ಸಹಾಯ ಮಾತ್ರ ಮಾಡ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು. ಆದ್ರಿಂದ ಸೊ ಈ ಒಂದು ದೂತರನ್ನ ಮುಂದಿನ ಲೋಕದಲ್ಲಿ ದೇವರೇನ್ ಮಾಡಿಲ್ಲ, ಅನುಮತಿ ಮಾಡ್ತಾ ಇಲ್ಲ. ಆದ್ರೆ ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಮನುಷ್ಯನ ಹೇಗೆ ಸೃಷ್ಟಿ ಮಾಡಿದ್ರು, ದೂತರಿಗಿಂತ ಕಡಿಮೆ ಸೃಷ್ಟಿ ಮಾಡಿದ್ರು, ಪ್ರಭಾವದಲ್ಲಿ ಮಹಿಮೆಯಲ್ಲಿ ಅದನ್ನ ಕಿರೀಟವನ್ನೇನು ಪ್ರಭಾವ ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಅಂತ ಹೇಳ್ತಾ ಇದ್ರು. ಅಂತ ನೋಡ್ಬೇಕಾದ್ರೆ ದೂತರು ಕೂಡ ಆರಂಭದಲ್ಲಿ ಆದಾಮನಿಗೆ ಸೇವ್ ಮಾಡುವಂತ ಭಾವನೆಯಲ್ಲಿ ಇದ್ರು. ಆದಾಮನು ದೇವರ ಮಾತಿಗೆ ಅವಿಧೇಯರಾದ್ರಿಂದ ಮಾತ್ರ ದೂತರಿಗೆ ಅಧೀನರಾದ್ರು, ಇಲ್ಲಾಂದ್ರೆ ದೂತರಿಗೆ ಅಧೀನರಾಗ್ತಿರ್ಲಿಲ್ಲ. ದೇವರಿಗೆ ವಿಧೇಯರಾಗಿದ್ರೆ ದೂತರಿಗೆ ಅಧೀನರಾಗಲ್ಲ. ದೂತರು ಅಂದ್ರೆ ತಪ್ಪಾದ ದೂತರು ಸೈತಾನನಿಗೆ ಅಧೀನರಾಗ. ಯಾವಾಗ ದೇವರಿಗೆ ವಿಧೇಯರಾಗಿಲ್ವೋ ಸೈತಾನನಿಗೆ, ಅಂದ್ರೆ ಸೈತಾನ ದೂತರಿಗೆ ಅಧೀನರಾದ್ರು. ಹಾಗಾಗಿ ಇಡೀ ಲೋಕ ಏನಾಗಿದೆ, ಸೈತಾನ ಮತ್ತೆ ಆತನ ದೂತರಿಗೆ ಅಧೀನವಾಗಿದೆ. ಬಟ್ ಇದು ಎಲ್ಲಿಯವರೆಗೆ ಇರುತ್ತೆ, ಎಲ್ಲಿಯವರೆಗೆ ಮುಂದುವರಿಯುತ್ತೆ ಈ ಕೆಲಸ? ಇದಕ್ಕೊಂದು ಮಿತಿ ಇರುತ್ತಲ್ವಾ, ಇದಕ್ಕೊಂದು ಲಿಮಿಟ್ ಇರುತ್ತಲ್ವಾ, ಇದಕ್ಕೊಂದು ದಿನ ಅಂತ್ಯ ದಿನ ಇರುತ್ತಲ್ವಾ ಅಂತ ಹೇಳಿದ್ರೆ, ದೇವರೇನ್ ಹೇಳ್ತಿದ್ರೆ, ನಾನು ಹೇಳುವಂತ ಮೂರನೇ ಲೋಕವನ್ನ ನಾನು ಮತ್ತೆ ದೂತರ ಕೈಯಲ್ಲಿ ಕೊಡಲ್ಲ, ದೂತರಿಗೆ ಅಧೀನರಾಗಲ್ಲ. ದೂತರ ಅಧೀನ ಏನಾಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಹೇಗೆ ಸ್ಟಾಪ್ ಆಗುತ್ತೆ ಅಂತ ಹೇಳಿದಾಗ ನೋಡಿ, ಮನುಷ್ಯನನ್ನ ನಾನು ಏನ್ ಮಾಡಿದೀನಿ, ಪ್ರಭಾವವನ್ನು ಮಾನವನವನಿಗೆ ಕಿರೀಟವಾಗಿ ಕೊಟ್ಟಿದ್ದೀನಿ, ಅವನ್ಗೆ ಏನ್ ಮಾಡಿದೀನಿ, ಅವನ ಪಾದಕ್ಕೆ ಎಲ್ಲವನ್ನ ಅಧೀನ ಮಾಡಿದ್ದೀನಿ. ಅದನ್ನೇನು ಎಂಟನೇ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ಎಲ್ಲವನ್ನು ಅವನ ಪಾದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಅಂತ ಹೇಳ್ತಾರೆ. ಎಲ್ಲವನ್ನು ಅಧೀನ ಮಾಡಿದರೆ ಅಂತ ನೋಡ್ಬೇಕಾದ್ರೆ ಏನಂತ ಅರ್ಥ ಬರುತ್ತೆ, ಭೂಮಿಯಲ್ಲಿರುವಂತಹ ಎಲ್ಲಾ ಸೃಷ್ಟಿಗಳು ಕೂಡ ಮನುಷ್ಯನಿಗೆ ಅಧೀನವಾಗಿರ್ಬೇಕಾಯ್ತು ಅಲ್ವಾ? ಅಂತ ಒಂದು ಅವಕಾಶವನ್ನ ಮನುಷ್ಯರಿಗೆ ದೇವ್ರು ಕೊಟ್ಟಿದ್ರು. ಅದು ನೆರವೇರ್ತಾ ಅಂತ ನೋಡಿದ್ರೆ ನೆರವೇರ್ಲಿಲ್ಲ ಅಂತ ಹೇಳ್ತಾ ಇದ್ರೆ, ಎಂಟನೇ ವಾಕ್ಯದಿಂದ ಕಂಟಿನ್ಯೂ ಮಾಡ್ಕೊಂಬನ್ನಿ. ಎಲ್ಲವನ್ನು ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನು ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ಓಕೆ, ಏನ್ ಹೇಳ್ತಾ ಇದ್ರೆ, ಎಲ್ಲವೂ ಆತನಿಗೆ ಅಧೀನ ಮಾಡಿದನು ಅಂತ ಹೇಳಿದಾಗ ಎಲ್ಲವೂ ಆತನಿಗೆ ಅಧೀನವಾಗಿದ್ದ, ಅಧೀನವಾಗದನ್ನ ನಾವು ನೋಡ್ತಾ ಇಲ್ಲ. ಸೊ ಅಧೀನವಾಗಿದೆ ಅಂತ ಹೇಳಿದಾಗ ಈ ಒಂದು ವಿಷಯ ಯಾರಿಗೆ ಅನ್ವಯವಾಗುತ್ತೆ ಅಂದ್ರೆ, ಮೊದಲನೇ ಆದಾಮನಿಗೆ. ಮೊದಲೇ ಆದಾಮನಿಗೆ ಎಲ್ಲವೂ ಅಧೀನವಾಗಿತ್ತು ಅಂದಾಗ ಆ ಅಧೀನವಾಗಿದ್ದಂತ ಒಂದು ಅವಕಾಶವನ್ನ ಆದಾಮ ಏನ್ ಮಾಡ್ಕೊಂಡ, ಕಲ್ಕೊಂಡ. ಆದ್ರೂ ಕೂಡ ಇಲ್ಲಿ ಅಪೋಸ್ತಲ್ ಪಾಲ್ ಹೇಳುವಂತ ವಿಷಯ ಏನಂದ್ರೆ, ಎಲ್ಲವೂ ಆತನಿಗೆ ಅಧೀನವಾಗಿತ್ತು ಅಂತ ವಿಷಯವನ್ನ ನಾವು ನೋಡ್ಲಿಲ್ವಲ್ಲ, ಅದೇನಾಗ್ಲಿಲ್ಲ, ನೆರವೇರಿಲ್ವಲ್ಲ, ಇನ್ನು ನಾವು ಕಾಣುವುದಿಲ್ವಲ್ಲ ಅಂತ ನೋಡ್ಬೇಕಾರೆ ಅದ ಹಿಂಗೆ ಕಾಣಕ್ ಸಾಧ್ಯ ಇದೆ, ಅದಂತಾನೆ ಪಾಪ ಮಾಡ್ಬಿಟ್ನಲ್ಲ. ಹೌದು, ಆದಾಮ್ ಪಾಪ ಮಾಡ್ದ, ಆದ್ರೆ ಎರಡನೇ ಆದಾಮ್ ಬಂದಿದ್ದಾರೆ. ಸೊ ಹೇಗೆ ಆದಾಮ್ ಪಾಪ ಮಾಡಿದಿಂದ ಎಲ್ರು ಅವಿದೇರಾದ್ರು, ಆದ್ರೆ ಎರಡನೇ ಆದಾಮ್ ಪಾಪ ಮಾಡ್ಲಿಲ್ವಲ್ಲ, ಹಾಗಾಗಿ ಎರಡನೇ ಆದಾಮ್ಗೆ ಎಲ್ಲ ಎಲ್ರು ಏನಾಗ್ಬೇಕು, ಅಧೀನರಾಗ್ಬೇಕಲ್ಲ. ಯಾವ ಒಂದು ಸ್ಥಿತಿಯಲ್ಲಿ ಆದಾಮ್ ಆದಾಮ್ ಹಾಗೆ ಎರಡನೇ ಆದಾಮ್ ಕೂಡ ಇದೆ. ಅಪೋಸ್ತಲ್ ಪಾಲ್ ಇಲ್ಲಿ ಮಾತಾಡ್ಬೇಕಾರೆ
ಮಾತನ್ನ ಈ ರೀತಿ ಮಾತಾಡ್ತಾ ಇದ್ರೆ ನಾವು ಎಲ್ಲರನ್ನ ಅಧೀನವಾಗುವುದನ್ನ ಕಾಣ್ಲಿಲ್ವಲ್ಲ, ನಾವು ನೋಡಿಲ್ವಲ್ಲ ಅಂತಿದ್ರೆ, ನೋಡಿಲ್ವಲ್ಲ ಅಂದ್ರೆ ನಮ್ಗೆ ಪ್ರಶ್ನೆ ಬರುತ್ತೆ, ಸಾಧ್ಯತೆ ಇಲ್ವಲ್ಲ ನೋಡೋದಕ್ಕೆ, ಯಾಕಂದ್ರೆ ಆದಾಮ್ ಪಾಪ ಮಾಡಿದ್ವಲ್ಲ. ಆದ್ರೆ ಅಪೊಸ್ತಲ್ ಪೌಲ್ ಹೇಳ್ತಾರೆ, ನಾನು ಆ ಆದಾಮರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಇನ್ನೊಂದು ಆದಾಮನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ, ಅವರ ಮಾತನ್ನ ಮುಂದುವರಿಸ್ತಾರೆ. ಸೊ ಒಂಬತ್ತನೇ ವಾಕ್ಯವನ್ನ ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಮಾತಾಡ್ಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಮಾತಾಡ್ತಾ ಇದ್ರೆ ಇಲ್ಲಿ ತುಂಬಾ ಮುಖ್ಯವಾದಂತ ಒಂದು ಪಾಯಿಂಟ್ ನ ಗಮನಿಸ್ಬೇಕು ಅಲ್ವಾ. ಏನಪ್ಪಾ ಅಂದ್ರೆ ದೇವರು ಎಲ್ಲವನ್ನ ಆತನಿಗೆ ಅಧೀನರಾಗಿ ಮಾಡ್ಬೇಕಂದಾಗ ಹೇಗೆ ಮೊದಲನೇ ಆದಾಮನ ಬಂದಿದ್ರು ಅದೇ ರೀತಿ ಕರ್ತನಾದ ಯೇಸು ಕ್ರಿಸ್ತ ಕೂಡ ಬಂದಿದ್ರು. ಸೊ ಮೊದಲನೇ ಆದಾಮ್ಗೆ ದೇವರು ಏನ್ ಮಾಡಿದ್ರು? ಪ್ರಭಾವ ಮಾನವನ್ನ ಕಿರೀಟವಾಗಿ ಕೊಟ್ಟಿದ್ರು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ್ ಬಂದಾಗ ಕೂಡ, ಯೇಸು ಕ್ರಿಸ್ತನ್ ಬಂದಾಗ ಆ ಪ್ರಾಣಿಗಳು ಎಲ್ಲಾ ಹೇಗೆ ಮೊದಲನೇ ಆದಾಮ್ಗೆ ಏನ್ ಪವರ್ ಇತ್ತು, ಏನ್ ಅಥಾರಿಟಿ ಇತ್ತು, ಅದೇ ರೀತಿಯಾದಂತ ಅಥಾರಿಟಿ ಯಾರಿಗಿತ್ತು? ಎರಡನೇ ಆದಾಮ್ಗೆ ಇತ್ತು, ಕರ್ತನಾದ ಯೇಸು ಕ್ರಿಸ್ತನ್. ಹೇಗಪ್ಪ ಇತ್ತು, ಹೇಗಿತ್ತು ಅಥಾರಿಟಿ, ಹೇಗ್ ನಾವು ಕಂಡುಹಿಡಿಬಹುದಾದಿತ್ತು ಅಂತ ನೋಡ್ಬೇಕಾದ್ರೆ, ಮೊದಲನೇದಾಗಿ ಆದಾಮನಿಗೆ ಎಲ್ಲನೂ ಅವಿದೆ ಮಾಡಿದಾಗ ದೇವ್ರೇನ್ ಮಾಡಿದ್ರು? ಎಲ್ಲಾ ಜಲಚರಗಳನ್ನ ಎಲ್ಲಾ ಏನ್ ಮಾಡ್ತಿದ್ರು, ಎಲ್ಲಾ ಸಮುದ್ರದಲ್ಲಿರುವಂತಹ ಪ್ರತಿಯೊಂದು ಜಲಚರ, ಕಾಡು ಪ್ರಾಣಿ ಪಕ್ಷಿ ಎಲ್ಲವನ್ನ ಅಧೀನ ಮಾಡಿದ್ರು. ಹಾಗೆ ಕರ್ತನಾದ ಯೇಸು ಕ್ರಿಸ್ತನ್ ಬಂದಾಗ ಏನ್ ಮಾಡ್ತಾರೆ? ಸಮುದ್ರವನ್ನ ಒಂದ್ಸರಿ ಗದರಿಸ್ತಾರೆ ಅಲ್ವಾ, ಗಾಳಿನ ಗದರಿಸ್ತಾರೆ, ಅಧೀನರಾಗುತ್ತೆ ಎಲ್ಲ. ಶಿಷ್ಯರಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಅಲ್ಲೋಗ್ರೆ ಅಲ್ಲಿ ಮೀನ್ ಹಾಕ್ರಿ, ಅಲ್ಲೂ ಬಲೆ ಹಾಕ್ರಿ, ಮೀನ್ ಬರುತ್ತೆ. ಹೆಂಗ್ ಮೀನ್ ಬಂದ್ಬಿಡ್ತು? ಬಲೆ ಹಾಕಿದ ತಕ್ಷಣ ಮೀನ್ ಬಂದ್ಬಿಡ್ತಾ? ಸೊ ಕರ್ತನಾದ ಯೇಸು ಏನ್ ಪವರ್ ಇತ್ತು? ಮೀನುಗಳಿಗೆ ಆಜ್ಞೆ ಕೊಟ್ಟಿರ್ಬೋದು ಮೀನೆಲ್ಲ ಅಲ್ಲಿ ಬರ್ಬೇಕು ಅಂತ ಅಲ್ವಾ. ಯಾಕಂದ್ರೆ ಆದಾಮಿಗೆ ಅದೇ ಪವರ್ ಇತ್ತು. ಅದೇ ಪವರ್ನ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನು ಯೂಸ್ ಮಾಡ್ತಾನೆ. ನಾವು ಇನ್ನೊಂದು ವಾಕ್ಯವನ್ನ ಕೆಲವೊಂದ್ ಕಡೆ ಓದ್ತೀವಿ, ಏನಂದ್ರೆ ಆತನು ಕಾಡು ಮೃಗಗಳ ಜೊತೆ ಏನ್ ಮಾಡ್ತಿದ್ರು? ಸಂಚಾರ ಮಾಡ್ತಿದ್ರು ಅಂತ ಕೇಳಿದ್ರ ಆ ವಾಕ್ಯನ? ಆ ವಾಕ್ಯನ ಕೇಳಿದಿರಾ ಎಲ್ಲಾದ್ರೂ? ಎಸ್ ಬ್ರದರ್, ಕೇಳಿದೀನಿ. ಎಲ್ ಬರುತ್ತೆ ಅಂದ್ರೆ 40 ದಿವಸ ಫಾಸ್ಟಿಂಗ್ ಹೋಗ್ಬೇಕಾದ್ರೆ ಕಾಡು ಮೃಗಗಳ ಜೊತೆ ಸಂಚಾರ ಮಾಡ್ತಿದ್ರು ಅಂತ ನೋಡ್ಬೇಕಾದ್ರೆ ಪ್ರಾಣಿಗಳು ಕೂಡ ಆತನಿಗೆ ಅಧೀನರಾಗಿತ್ತು. ಸೊ ಎಲ್ಲಾ ಕಾಡು ಪ್ರಾಣಿಗಳು, ಎಲ್ಲಾ ಪ್ರಾಣಿಗಳು ಆತನೇ ಅಧೀನ ನೋಡ್ಬೇಕಾರೆ. ಯೇಸು ಕ್ರಿಸ್ತನ ಹಲವಾರು ಸಮಯದಲ್ಲಿ ಆತನ ಒಂದು ಮಾತಿಗೆ ಪ್ರಕೃತಿಗಳು ಕೂಡ ಏನಾಗ್ತು? ಇದೇನಾಗಿತ್ತು. ಇದೆಲ್ಲ ಏನಪ್ಪ ನೋಡ್ತೀವಿ ಅಂದ್ರೆ ಇದೇ ಪವರ್ ಯಾರಿಗಿತ್ತು ಅಂದ್ರೆ ಆದಾಮ್ನಿಗೆ ಇತ್ತು. ಆದಾಮ್ನಿಗೆ ಇದೇ ರೀತಿಯಾದಂತ ಇಡೀ ಭೂಮಿಯ ಮೇಲೆ ಕಂಟ್ರೋಲ್ ಇತ್ತು. ಗಾಳಿ ಕೂಡ ಆತನ ಏನು ಮಾಡ್ತಾ ಇರ್ಲಿಲ್ಲ, ಬೆಂಕಿನೂ ಏನ್ ಮಾಡ್ತಾ ಇರ್ಲಿಲ್ಲ. ಒಂದ್ ವೇಳೆ ದೇವರಿಗೆ ವಿಧೇಯರಾಗಿ ನಡೆದಿದ್ರೆ ಭೂಮಿಲಿರುವಂತ ಯಾವುದೇ ವಸ್ತು ಆತನಿಗಿನ್ನ ಆತನನ್ನ ಏನ್ ಮಾಡ್ತಾ ಇರ್ಲಿಲ್ಲ, ಆತನಿಗೆ ಕೆಡಕನ್ನು ಉಂಟು ಮಾಡ್ತಾ ಇರ್ಲಿಲ್ಲ ಅಲ್ವಾ. ಆ ರೀತಿ ಇರ್ತಿದ್ರು. ಅದೇ ಒಂದು ಸ್ಥಿತಿ ಯಾರಿಗಿತ್ತು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗಿತ್ತು. ಆದ್ರೆ ಇಲ್ಲೇನಪ್ಪ ನೋಡ್ತೀವಿ ಅಂದ್ರೆ ಹೇಗೆ ಆದಾಮನಿಗೆ ಎಲ್ಲ ಅವಿದ್ಯರಾಗ್ಲಿಲ್ವೋ, ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಆದಾಮನಿಗೆ ಎಲ್ರೂ ಅವಿದ್ಯರಾಗ್ಬೇಕು. ವಿಶೇಷವಾಗಿ ಕಾಡು ಪ್ರಾಣಿಗಳೆಲ್ಲ ಒಂದ್ ಕಡೆ ಬಿಟ್ಬಿಡೋಣ, ಮನುಷ್ಯರು ಆತನಿಗೆ ಅಧೀನರಾಗ್ಬೇಕು, ಆತನೇ ರಾಜನಾಗಿರ್ಬೇಕು, ಆತನೇ ದೊಡ್ಡ ಎಲ್ಲರಿಗೂ ಏನಾಗ್ತಿದ್ದ ಪ್ರಭಾವ ಮತ್ತೆ ಮಾನವನ್ನ ಕಿರೀಟವಾಗಿ ಕೊಟ್ಟಿದ್ಮೇಲೆ ಆತನ ಏನ್ ಮಾಡಿದ್ರೆ ಎಲ್ಲರಿಗೂ ಎಲ್ಲರೂ ಆತನಿಗೆ ಅಧೀನರಾಗ್ಬೇಕು. ಸೊ ಅದಕ್ಕೆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಏನಂತಿದೆ ಅಂದ್ರೆ ಅಲ್ಲಿ ಒಂದು ವಿಷಯವನ್ನ ನಾನು ಗಮನಿಸ್ಬಹುದು. ಏನ್ ಗಮನಿಸ್ಬಹುದು ಅಂದ್ರೆ ನೀವು ಹತ್ತನೇ ವಾಕ್ಯವನ್ನ ಒಂಬತ್ತನೇ ವಾಕ್ಯವನ್ನ ಸ್ಪಷ್ಟವಾಗಿ ಬಂದಾಗ ಪ್ರಭಾವ ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟಿದ್ದರಿಂದಲೇ ಮಾನ ಪ್ರಭಾವವನ್ನು ಹೊಂದಿದನು, ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಯಿತು ಕಟ್ಟಲ್ವಾ. ನೋಡಿ ಯಾವ ರೀತಿ ಇದೆ ಅಂದ್ರೆ ಈ ರೀತಿ ಒಂದು ಮಾನ ಪ್ರಭಾವವನ್ನ ಹೇಗೆ ಮತ್ತೆ ಹೊಂದ್ಕೊಂಡ್ರು? ಯೇಸು ಕ್ರಿಸ್ತ ಭೂಮಿಗೆ ಬಂದಾಗ ಪರಿಪೂರ್ಣವಾದ ವ್ಯಕ್ತಿಯಾಗಿದ್ರು ಕೂಡ, ಪರಿಪೂರ್ಣವಾದ ಒಂದು ವ್ಯಕ್ತಿಯಾಗಿದ್ರು ಕೂಡ ಆ ಪರಿಪೂರ್ಣತೆಯಲ್ಲಿ ಆದಾಮನ ಪ್ರಕಾರವಾಗಿ ಎರಡನೇ ಆದಾಮ ಆಗಿದ್ರೆ ಮನುಷ್ಯರು ಮಾತ್ರ ಅಧೀನರಾಗ್ತಿದ್ರು. ಆದ್ರೆ ಮೃತಪಟ್ಟಿದ್ದರಿಂದ ಅಲ್ವಾ, ಈ ಒಂದು ದೇಹವನ್ನ ಮನುಷ್ಯರಿಗೋಸ್ಕರ ಕೊಟ್ಟಿದ್ರಿಂದ ದೂತರು ಕೂಡ ಅಧೀನರಾಗ್ತಾರೆ. ಕರ್ತನಾದ ಯೇಸು ತಂದೆಯಾದ ದೇವರನ್ನ ಬಿಟ್ರೆ ಎಲ್ಲರೂ ಅಧೀನರಾಗ್ತಾರೆ. ಯಾಕಂದ್ರೆ ಅಷ್ಟು ದೊಡ್ಡ ಒಂದು ಕೆಲಸವನ್ನ, ದೊಡ್ಡ ಜವಾಬ್ದಾರಿನ ಏನ್ ಮಾಡಿದ್ರು ಅವ್ರು ಹೊತ್ಕೊಂಡ್ರು. ಅದಕ್ಕೆ ಇಲ್ಲೊಂದು ಮಾತು ಹೇಳ್ತಾ ಇದ್ರೆ
ಏನಪ್ಪ ಅಂದ್ರೆ ಆತನು ದೇವರ ಕೃಪೆಯಿಂದರೆ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಿದನು ಅಲ್ವಾ ದೇವರ ಕೃಪೆಯಿಂದಲೇ ಸೊ ದೇವರ ಕೃಪೆ ಅಂದ್ರೆ ನೋಡ್ರಿ ಈ ವಿಷಯನ ನಾನು ಅರ್ಥ ಮಾಡ್ತೀನಿ ಈಗ ಮರಣವನ್ನು ಅನುಭವಿಸೋದು ಒಂದು ದೇವರ ಕೃಪೆ ಅಂತ ಹೇಳಕ್ಕಾಗುತ್ತಾ ದೇವರ ಕೃಪೆ ಇದ್ರೆ ನಾವೇನಂತೀವಿ ಏನಾದ್ರೂ ಹೋಗ್ತೀವಿ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಲ್ಲಿ ತಪ್ಸ್ಕೊಂಡ್ಬಿಟ್ರೆ ಏನಂತೀವಪ್ಪ ದೇವ್ರ ಕೃಪೆ ನಾನಂತೂ ತಪ್ಸ್ಕೊಂಡೆ ಅಲ್ವಾ ಏನೋ ಒಂದಾಗಿದೆ ಕೊರೋನಾದಲ್ಲಿ ಬದುಕುಳ್ದಿದೀವಿ ದೇವ್ರ ಕೃಪೆ ಎಷ್ಟೋ ಜನ ಸತ್ತೋಗ್ಬಿಟ್ಟು ನಾವು ತಪ್ಸ್ಕೊಂಡಿದ್ವಿ ದೇವ್ರ ಕೃಪೆನ ನಾವು ಹೆಂಗೆ ಯೂಸ್ ಮಾಡೋದು ಇಲ್ಲಿ ವಾಕ್ಯ ಏನ್ ಹೇಳ್ತಿದ್ರೆ ಆತನ ದೇವರ ಕೃಪೆಯಿಂದಲೇ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಯ್ತು ಅಂದ್ರೆ ಏನರ್ಥ ಹೌದು ಕರ್ತನಾದ ಯೇಸು ಕ್ರಿಸ್ತನ ಮರಣದಲ್ಲಿ ಮಾತ್ರ ಪ್ರಭಾವ ಮಾನ ಕಿರೀಟವನ್ನು ಹೊಂದುವಂತ ಅವಕಾಶವಿದೆ ಆತನಿಗೆ ಆ ಪ್ರಭಾವ ಮಾನವನ್ನು ಹೊಂದುವಂತ ಅವಕಾಶ ದೇವರ ಕೃಪೆಯಿಂದ ಬಂದಿದೆ ಅದು ಆತನ ಮರಣದಲ್ಲಿ ಇದೆ ಅದನ್ನೇನಾದ್ರೂ ಆತನ ನೆರವೇರಿಸ್ತಾ ಇದ್ರೆ ಖಂಡಿತವಾಗ್ಲೂ ಆತನಿಗೆ ಆ ಒಂದು ಪ್ರಭಾವ ಮಾನವ ಎಂಬ ದೊಡ್ಡ ಒಂದು ಅಷ್ಟು ದೊಡ್ಡ ಒಂದು ದೇವರ ಸ್ಥಾನದಲ್ಲಿ ಇರುವಂತ ಒಂದು ಒಂದು ಬಹುಮಾನವನ್ನು ಕರ್ತನಾದ ಯೇಸು ಕ್ರಿಸ್ತನು ಹೊಂದ್ಕೊಳ್ತಾ ಇರ್ಲಿಲ್ಲ ಯಾರು ಕೂಡ ದೂತರಲ್ಲಿ ಯಾರು ಕೂಡ ಹೊಂದ್ಲಿಲ್ಲ ಮತ್ತೆ ಯಾರು ಕೂಡ ಅಷ್ಟರ ಮಟ್ಟಿಗೆ ತಮ್ಮನ್ನ ವಾಲಂಟ್ರಿ ಆಗಿ ಮನಪೂರ್ವಾಗಿ ಒಪ್ಪಿಸ್ಕೊಡ್ಲಿಲ್ಲ ಅಲ್ವಾ ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದರೆ ದೇವರ ಕೃಪೆಯಿಂದಲೇ ದೇವರ ಕೃಪೆ ದೇವ್ರ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಬೇಕು ತುಂಬಾ ಸರಿ ನಮಗೆ ಕಷ್ಟಗಳು ಬಾಧೆಗಳು ಬಂದಾಗ ನಾವು ಏನ್ ದೇವ್ರ ಅಂತ ಕೇಳ್ತೀವಿ ಕರೆಕ್ಟ್ ಅಂದ್ರೆ ದೇವ್ರ ಕೃಪೆ ಅನ್ನೋದು ಮರ್ತೋಗ್ತೀವಿ ಯಾಕೆಂದ್ರೆ ಈ ಕಷ್ಟಗಳು ಬಾಧೆಗಳು ಮಾತ್ರ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡುವಂತ ಅವಕಾಶನ ತಂದ್ಕೊಡುತ್ತೆ ನಮ್ಗೆ ಈ ಕಷ್ಟಗಳು ಬಾಧೆಗಳು ಇದ್ರೆ ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡುವಂತ ಅವಕಾಶ ಯಾವಾಗ್ಲೂ ಸಿಗಲ್ಲ ಹಾಗಾದ್ರೆ ನಮ್ಗೆ ಕಷ್ಟಗಳು ಬಾಧೆಗಳು ಬರ್ಬೇಕಾ ಬರ್ಬೇಡ್ದಾ ದೇವ್ರ ಮಕ್ಕಳು ಆ ರೀತಿ ತಿಂಕ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದು ದೇವರ ಕೃಪೆ ಆಗಿತ್ತು ಎಲ್ಲರಿಗೋಸ್ಕರ ಆತನ ಏನ್ ಮಾಡಿದ್ನು ಮರಣವನ್ನು ಅನುಭವಿಸಲೇಬೇಕಾಯ್ತು ಹಾಗೆ ಮುಂದುವರಿಸ್ತಾ ದೇವರ ಪ್ಲಾನ್ ನ ಅಪೋಸ್ತಲ್ ಪಾಲ್ ಏನ್ ಮಾಡ್ತಿದ್ರೆ ಇಲ್ಲಿ ಹೇಳ್ತಾ ಇದಾರೆ ಏನಂತ ಹೇಳ್ತಿದಾರೆ ಅಂದ್ರೆ ಮುಂದಿನ ಲೋಕವನ್ನ ದೂತರಿಗೆ ಅಧೀನ ಮಾಡಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಅಧೀನ ಮಾಡ್ತಾರೆ ಅದಕ್ಕೆ ಅಪ್ಪ ಪ್ಲಾನ್ ನಡೀತಾ ಇದೆ ಇಲ್ಲಿ ಅದಕ್ಕೆ ಭೂಮಿಯಲ್ಲಿ ಎರಡನೇ ಆದಾಮ್ ಬಂದಿದ್ದಾರೆ ಮತ್ತೆ ಎರಡನೇ ಹವ್ವಾಲ್ ಕೂಡ ಇದಾರೆ ಅದಕ್ಕೆ ಯೇಸು ಕ್ರಿಸ್ತನ ಜೊತೆಗಿದ್ದಾರೆ ಯೇಸು ಕ್ರಿಸ್ತ ಇದ್ದಾರೆ ಅವ್ರು ಬಂದಿದ್ದಾರೆ ಮುಂದಿನ ಲೋಕ ಅಂತ ಹೇಳ್ತಿದೀವಲ್ಲ ಆ ಲೋಕದಲ್ಲಿ ದೂತರು ಇರಲ್ಲ ಅಂದ್ರೆ ಮತ್ತೆ ಯಾರು ಇರ್ತಾರೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಇರ್ತಾರೆ ಅಷ್ಟು ಮಾತ್ರವಲ್ಲ ಅವರೊಬ್ಬರೇ ಅಲ್ಲ ಹತ್ತನೇ ವಾಕ್ಯ ಓದಿ ನಾವು ಕೂಡ ಹೇಳ್ತೀವಿ ಸಮಸ್ತವು ಯಾವನಿಗೋಸ್ಕರವೋ ಯಾವನಿಂದಲೂ ಉಂಟಾಯಿತೋ ಆತನು ಬಹುಮಂದಿ ಪುರುಷರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು ನೋಡಿ ಏನಂತಿದ್ರೆ ಸೊ ಆತನ ಒಬ್ಬನೇ ಅಲ್ಲ ಆ ಮುಂದಿನ ಲೋಕವನ್ನ ದೇವ್ರ ಏನ್ ಮಾಡ್ತಾ ಇದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೂ ಮತ್ತೆ ಆತನ ಜೊತೆಗೆ ಆತನಿಂದ ಸ್ಯಾಕ್ರಿಫೈಸ್ ಮಾಡೋರು ಸೊ ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕಂದ ವಿಷಯ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಅದನ್ನ ನಾವು ಮೇಲೆ ವಾಕ್ಯದಲ್ಲಿ ಹೋಗ್ಬೇಕಾದ್ರೆ ಮೃತಪಟ್ಟಿದ್ದರಿಂದಲೇ ಈ ಮೃತಪಟ್ಟಿದ್ದೆ ಅನ್ನುವಂಥ ವಿಷಯನ ತಗೊಂಡಾಗ ಎಲ್ರು ಮೃತಪಡುವ ರೀತಿಯಲ್ಲಿ ಕರ್ತನಾದ ಯೇಸು ಮೃತಪಟ್ರ ಎಲ್ರೂ ಸಾಯ್ತಾರಲ್ವಾ ಎಲ್ರು ಸಾಯೋದಕ್ಕೆ ಏನಪ್ಪ ಕಾರಣ ಇರುತ್ತೆ ಒಂದು ರೋಗದಲ್ಲಿ ಸಾಯ್ತಾರೆ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಸೂಸೈಡ್ ಅಲ್ಲಿ ಸಾಯ್ತಾರೆ ಇನ್ನ ವಯಸ್ಸಾಗಿ ಸಾಯ್ತಾರೆ ಒಟ್ಟಲ್ಲಿ ಸಾಯ್ತಾರೆ ಕರೆಕ್ಟ್ ಅಲ್ವಾ ಇವರೆಲ್ಲ ಸಾಯೋದೇನಪ್ಪ ಅಂದ್ರೆ ಇವ್ರು ಸಾಯೋದಕ್ಕೂ ಕರ್ತನಾದ ಯೇಸು ಸಾಯೋದಕ್ಕೇನಿತ್ತು ಡಿಫ್ರೆನ್ಸ್ ಅಲ್ವಾ ತುಂಬಾ ವ್ಯತ್ಯಾಸವಿತ್ತು ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮರಣ ಹೇಗಿತ್ತು ಅಂದ್ರೆ ನೋಡಿ ಒಂದು ಪೇತ್ರ ಮೂರನೇ ಅಧ್ಯಾಯ 18ನೇ ವಚನವನ್ನು ಓದಿ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಪಟ್ಟು ಸತ್ತನು ನೋಡ್ತೀರಾ ಕ್ರಿಸ್ತನು ನೀತಿವಂತನಾಗಿದ್ದು ಅನೀತಿವಂತನಿಗೋಸ್ಕರ ಸತ್ತು ಕರೆಕ್ಟ್ ಅಲ್ವಾ ನೋಡಿ ನೀತಿವಂತರಿಗೋಸ್ಕರ ನೋಡಿ ಒಳ್ಳೆಯವ್ರಿಗೋಸ್ಕರ ಒಳ್ಳೇದ್ ಮಾಡಿದ್ರೆ ಓಕೆ ನಾವು ಯಾರು ಒಳ್ಳೇವ್ರಿರ್ತೀವಪ್ಪ ನೀವೇನ್ ಮಾಡ್ತೀರಾ ಏನೋ ಮಾಡಿದಾಗ ಆಯ್ತು ಬಿಡು ಬ್ರದರ್ ಸಿಸ್ಟರ್ ತುಂಬಾ ಒಳ್ಳೆಯವರಪ್ಪ ಏನಾದ್ರು ಮಾಡೋಣ ಅಂತ ಮಾಡೋದು ಒಂದು ಮಾತು ನಮ್ಗೆ ಅವ್ರಿಗ ಮಾಡ್ಬೇಕು ಅಂದ್ಬಿಟ್ಟು ಅವ್ರಿಗ ಕಷ್ಟವನ್ನ ಸಹಿಸ್ಕೊಳ್ಳೋಣ ಬಿಡು ಒಳ್ಳೆಯವರೇ ಅವರು ಅಂತ ಕೆಟ್ಟವ್ರಿಗೋಸ್ಕರ ಯಾರು ಮಾಡ್ತಾರೆ ಎಲ್ಲಿ ಕೇಳಿದೀವಿ ಈ ಟಾಪಿಕ್ ನಾವು ಭೂಮಿಯಲ್ಲಿ ಎಲ್ಲೂ ಕೇಳಿರಲ್ಲ ಅಲ್ವಾ
ಕರ್ತನಾದ ಯೇಸು ಕ್ರಿಸ್ತನ ಮರಣ ಹೇಗಿತ್ತು ಅಂದ್ರೆ ಆ ನೀತಿವಂತರಿಗೋಸ್ಕರ ನೀತಿವಂತನಾಗಿ ಸಾಯ್ಬೇಕು, ಪಾಪ ಮಾಡಿದಕ್ಕೋಸ್ಕರ ಯಾವುದೇ ಪಾಪ ಮಾಡಿದ್ರೆ ಸಾಯ್ಬೇಕು. ಅದು ಕೂಡ ಸಾಧಾರಣ ಒಂದು ಡೆತ್ ಅಲ್ಲ ಅಲ್ವಾ. ನಾವು ಫಿಲಿಪ್ಪಿಯದವರಿಗೆ ಹೋಗ್ಬೇಕಾದ್ರೆ ಫಿಲಿಪ್ಪಿಯರಿ 2ನೇ ಅಧ್ಯಾಯ 6ನೇ ವಚನ ಓದ್ ನೋಡಿ. ಫಿಲಿಪ್ಪಿಯದವರಿಗೆ 2ನೇ ಅಧ್ಯಾಯ 6ನೇ ವಚನ. ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶ್ಯನಾದನು. ಹಾಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದುವಷ್ಟು ವಿಧೇಯನಾದನು. ನೋಡಿದ್ರ ಎಂತ ಮರಣ ಅಂದ್ರೆ ಶಿಲುಬೆಯ ಮರಣ. ಈ ಸಾಯದಂಬಿಡು ಅನೀತಿವಂತ ಸರ್ ಅವ್ರು ತಪ್ಪು ಮಾಡಿದ್ರೆ ಆ ತಪ್ಪನ್ನ ನನ್ ಮೇಲೆ ಹಾಕೊಳ್ತೀನಿ ಸಾಯಿಸ್ಬಿಡಿ ಅಂತ ಹೇಳೋದಲ್ಲ. ಶಿಲುಬೆ ಮರಣ ನೋಡ್ರಿ, ಶಿಲುಬೆ ಮರಣ ಅಂದ್ರೆ ನಮ್ಗೆ ಗೊತ್ತಿದೆ. ಪಾಸವರಲ್ಲಿ ಕೇಳ್ಬಿಟ್ಟು ಪಾಸವರಲ್ಲೇ ಮರ್ತೋಗ್ಬಿಡ್ತೀವಿ ಅಲ್ವಾ. ಮತ್ತೆ ಯಾವಾಗ ಪಾಸವರ್ ಬಂದಾಗ ಪಾಸವರ್ ಹತ್ರ ಬರ್ತಾ ಕ್ರಿಸ್ತನ ಮರಣವನ್ನ ಏನ್ ಮಾಡ್ತೀವಿ, ನೆನಪು ಮಾಡ್ಕೊಳ್ತೀವಿ ಅಲ್ವಾ. ಹಾಗಿದೆಯಾ? ಹಾ, ಪಾಸವರ್ ಬಂದಾಗ ಎಸ್ ಕ್ರಿಸ್ತನ ಮರಣ ನೆನೆಸ್ಕೊಬೇಕು, ಮಿಕ್ಕಿ ಟೈಮ್ ಎಲ್ಲ ಮರಣವನ್ನ ನೆನೆಸ್ಕೊಬಾರ್ದು. ಕ್ರಿಸ್ತನ ಮರಣವನ್ನ ಅಪೋಸ್ತಲ ಪಾಲ್ ಹೇಳ್ತಾರೆ, ಯಾವಾಗ್ಲೂ ನನ್ನ ಶರೀರದಲ್ಲಿ ಹೊತ್ಕೊಂಡಿರ್ತೀನಿ. ದೇವ್ರ ಮಕ್ಕಳು ಕ್ರಿಸ್ತನ ಮರಣವಿಲ್ಲದೆ ಇದ್ರೆ ಅಲ್ವಾ ನಮ್ ಖಂಡಿತವಾಗ್ಲು ಯಾವುದೇ ನಂಬಿಕೆ. ಈ ಲೋಕದವರು ಯಾವ್ದಾವ್ದು ವಿಷಯದಲ್ಲಿ ಏನ್ ಮಾಡ್ತಾರೆ, ಹೆಚ್ಚಲ ಪಡ್ತಾರೆ. ನಮ್ಗಿರೋ ಒಂದೇ ಹೆಚ್ಚದೇನಪ್ಪಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದ್ದ, ಅದು ಯಾವಾಗ್ಲೂ ನಮ್ಗೆ ಮುಂದೆ ಇರ್ಬೇಕು ನೋಡ್ರಿ. ಯಾವ ರೀತಿಯಾದಂತ ಒಂದು ಮರಣ ಅಂತ ನೋಡ್ಬೇಕಾದ್ರೆ ಅಲ್ವಾ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಮರಣವನ್ನ ನಾವು ಗಣನೆಗೆ ತಗೊಂಡು ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ನಾವ್ ಇವತ್ತು ಅರ್ಥ ಮಾಡ್ಕೊಂಡ ರೀತಿಯಲ್ಲಿ ಬೇರೆ ಯಾರು ಅರ್ಥ ಮಾಡ್ತಾರಲ್ಲ. ಆತನ ಒಂದು ಮರಣದಲ್ಲಿ ಇಷ್ಟೆಲ್ಲ ವಿಷಯ ಇತ್ತು, ಆತನ ಒಂದು ಮರಣದಲ್ಲಿ ಇಡೀ ಲೋಕಕ್ಕೆ ರಾನ್ಸಮ್ ಕೊಡ್ಬೇಕಾಯ್ತು, ಆತನ ಒಂದ್ ಮರಣದಲ್ಲಿ ಇಡೀ ಲೋಕದಲ್ಲಿ ಏನಾಗ್ಬೇಕಾಯ್ತು, ಧರ್ಮಶಾಸ್ತ್ರ ಅಧೀನರಾಗಿದ್ದ ಬಿಡಿಸ್ಬೇಕಾಯ್ತು, ಆತನ ಮರಣದಲ್ಲಿ ಸೈತಾನನ ತಲೆನ ಜಜ್ಜಬೇಕಾಯ್ತು, ಆತನ ಮರಣದಲ್ಲಿ ಸಭೆಗೆ ಏನಾಯ್ತು, ಸಭೆಗೆ ಪಾಪ ನಿವಾರಣೆ ಒಂದು ಸಾಕು ಇದನ್ನ ಕೊಡ್ಬೇಕಾಯ್ತು, ನಂಬಿಕೆನ ಕೊಡ್ಬೇಕಾಯ್ತು, ರಕ್ತವನ್ನ ಚೆಲ್ಬೇಕಾಯ್ತು ಅಲ್ವಾ. ಸೊ ಇನ್ನು ಆತನ ಮರಣದಲ್ಲಿ ಹಲವಾರು ವಿಷಯಗಳು ಏನಾಗಿದ್ವು, ಒಂದೇ ಒಂದು ಜೀವಿಸ ಆತನ ಮರಣದಲ್ಲಿ ಅಷ್ಟೊಂದು ವಿಷಯ ಇದೆ, ಸುಮ್ಮನೆ ಅಲ್ಲ. ಎಲ್ಲರಿಗೋಸ್ಕರ ಏನಾಯ್ತು ಅಲ್ಲಿ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಇಬ್ರಿದವರಿಗೆ ನೋಡ್ರಿ, ಇಬ್ರಿದವರಿಗೆ ವಾಕ್ಯವನ್ನ ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ ಮೃತಪಟ್ಟಿದ್ದರಿಂದಲೇ ಅಂತ. ಮೃತಪಟ್ಟಿದ್ದ ತಕ್ಷಣ ಏನಂತ ಬರುತ್ತೆ ಗೊತ್ತಾ ಅಂತ, ಸತ್ತೋಗ್ಬಿಟ್ರು ಅಂತ ಬರುತ್ತಲ್ವಾ. ಕರ್ತನಾದ ಯೇಸು ಕ್ರಿಸ್ತನು ನಮ್ ತರ ಸಾಯಲಿಲ್ಲ ಅಲ್ವಾ, ಆತನ ಮರಣ ತುಂಬಾ ಶ್ರೇಷ್ಠವಾದದ್ದು. ಆ ರೀತಿಯಾದಂತ ಮರಣ ಕರ್ತನಾದ ಯೇಸು ಸಿಕ್ಕಿದೆ ದೇವರ ಕೃಪೆ. ಆ ಮರಣವನ್ನ ಹೊಂದೋದಿಕ್ಕೆ ಅವ್ರು ಸಿದ್ಧವಾಗಿದ್ದೆ, ಅದು ತುಂಬಾ ದೊಡ್ಡ ವಿಷಯ ಅಲ್ವಾ, ತುಂಬಾ ದೊಡ್ಡ ತ್ಯಾಗ ಅಂತಿರ್ಬೇಕು. ಅಂತ ಮರಣವನ್ನು ಹೊಂದೋದಿಕ್ಕೆ ತನ್ನ ಸಿದ್ಧಪಡಿಸ್ತಾರೆ ಅಲ್ವಾ. ನಮ್ ಸಹೋದರು ಕೂಡ ಹಲವಾರು ವಿಷಯವನ್ನ ರೀಪ್ರಿನ್ಸಲ್ಲಿ ಹೇಳ್ತಾ ಇದ್ದಾರೆ, ಅದು ಕೆಲವೊಂದು ಪಾಯಿಂಟ್ಸ್ ನಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವೆನ್ ಹಿ ಹ್ಯಾಡ್ ಅಕಂಪ್ಲಿಶ್ ದಟ್ ಪರ್ಪಸ್ ಹಿ ನೋ ಲಾಂಗರ್ ಹ್ಯಾಡ್ ನೀಡ್ ಟು ಹ್ಯೂಮನ್ ನೇಚರ್ ಅಂತ ಹೇಳಿ. ಅಂದ್ರೆ ಆ ಮರಣವನ್ನ ಯಾವಾಗ ಅವರು ನೆರವೇರಿಸಿದ್ರು, ಸಂಪೂರ್ಣ ಮಾಡಿದ್ರು, ಮತ್ತೆ ಮಾಂಸವಾದ ದೇಹವನ್ನ ತಗೊಳ್ಳುವಂತ ಅವಶ್ಯಕತೆ ಆತನಿಗೆ ಇರ್ಲಿಲ್ಲ. ಆ ದೇಹವನ್ನ ಆದಾಮನ ರಾನ್ಸನ್ಗೋಸ್ಕರ ಆದಾಮನಿಗೋಸ್ಕರ ಸಂಪೂರ್ಣವಾಗಿ ಕೊಡ್ಬೇಕಾಯ್ತು. ಹಾಗೆ ಆ ಮರಣದ ಬಗ್ಗೆ ಮಾತಾಡ್ಕೊಂಡ್ರೆ ಎಷ್ಟೋ ವಿಷಯ ನಮ್ಗಿರುತ್ತೆ ಅಲ್ವಾ. ಹಾಗೆ ಆ ಮರಣವನ್ನ ಹೊಂದಿದ್ರಿಂದಲೇ ಕರ್ತನಾದ ಯೇಸುವಿಗೆ ಏನ್ ಸಿಕ್ತು, ಪ್ರಭಾವ ಮಾನ ಸಿಕ್ತು ಅಲ್ವಾ, ಪ್ರಭಾವ ಮಾನ ಕಿರೀಟವಾಗಿ ಸಿಕ್ತು. ಸೊ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕು, ಪ್ರಭಾವ ಮಾನ ಅಂದಾಗ ನಿಜವಾಗ್ಲೂ ನಾವ್ ಯಾರು ಕೂಡ ನಮ್ಮ ಮನಸ್ಸಲ್ಲಿ ಕೂಡ ಇನ್ನೂ ಆಲೋಚನೆ ಮಾಡಿಲ್ಲ. ದೇವರ ಅಮರತ್ವವುಳ್ಳ ಜೀವ ಅಂತ ಬೇರಿನ ಬಾಯಿ ಮತ್ತಲ್ಲಿ ಅಮರತ್ವ ಇಮ್ಮಾರ್ಟಲಿಟಿ ಅಂತ ಅರ್ಥ ಮಾಡ್ಕೊಳ್ತಾ ಇದೀವಿ, ಸಾವು ಬರಲ್ಲ ಅಂತ ಅರ್ಥ ಮಾಡ್ಕೊಂಡಿದೀವಿ. ಬಟ್ ಆ ಶರೀರ ಹೇಗಿರುತ್ತೆ ಅಂದ್ಬಿಟ್ಟು ಅದ್ರಲ್ಲಿ ಇದ್ದಾಗ್ಲೇ ಗೊತ್ತಾಗುತ್ತೆ ಅಲ್ವಾ. ಸೊ ಅಂತ ಒಂದು ಗ್ಲೋರಿ ಅಂಡ್ ಹಾನರ್ ಅಲ್ವಾ, ಪ್ರಭಾವ ಮಾನ ಎಲ್ಲವನ್ನ ಹೊಂದ್ಕೊಳ್ಳೋದಿಕ್ಕೆ ಯೋಗ್ಯನಾಗಿರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಕ್ರಿಸ್ತನ ಆ ಮರಣ. ಆದ್ರಿಂದ ದೇವ್ರೇನ್ ಮಾಡಿದ್ರೆ ಮುಂದಿನ ಲೋಕವನ್ನ ಕರ್ತನಾದ ಯೇಸು ಕ್ರಿಸ್ತನ ಕೊಡಕ್ಕೆ ಸಿದ್ಧ ಪ್ಲಾನ್ ಮಾಡ್ತಾರೆ. ಸೊ ಅದು ಮಾತ್ರವಲ್ಲ, ಆತನ ಜೊತೆಗೆ ಯಾರ ಕಷ್ಟಗಳನ್ನ ಅನುಭವಿಸ್ತಾರೆ, ಯಾರು ಅನುಭವಿಸ್ತಾರೆ ಅಲ್ವಾ. ಅದಕ್ಕೆ ಏನಂತಿದೆ ಅಂದ್ರೆ ಸಮಸ್ತವು ಯಾವನಿಗೋಸ್ಕರ ಯಾವನಿಂದಲೂ ಉಂಟಾಯಿತೋ
ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಸಮಸ್ತವು ಯಾವನಿಗೋಸ್ಕರ ಉಂಟಾಯಿತು? ಯಾವನಿಂದ ಉಂಟಾಯ್ತು? ಕರೆಕ್ಟ್ ಅಲ್ವಾ? ಅವರೇ ಉಂಟು ಮಾಡಿ, ಅವರೇ ಎಲ್ಲಾನು ಸೃಷ್ಟಿ ಮಾಡಿ, ಈಗ ಆ ಜನರಿಗೋಸ್ಕರ ಅವರೇ ಸಾಯ್ಬೇಕಾ? ಹೆಂಗಿದೆ? ಉಂಟು ಮಾಡಿದೆ ಅವರು, ಸೃಷ್ಟಿ ಮಾಡಿದೆ ಅವರು, ಅವ್ರ ತಪ್ಪನ್ನ ಇವ್ರ ಮೇಲೆ ಇವರೇ ಹಾಕೊಂಡ್ಬೇಕು ನೋಡ್ರಿ ಹೆಂಗಿದೆ ಅಲ್ವಾ? ಪ್ರೀತಿ ಉಂಟು ಮಾಡಿದಂದ್ರೆ ಏನು? ನಮ್ಮ ಮಕ್ಕಳು, ಹಾ ಮಕ್ಕಳನ್ನ ನಾವು ಎತ್ತೋ ಅವ್ರನ್ನ ಸಾಕಿ ಒಂದು ನಿಜವಾದ ಪ್ರೀತಿನ ಎತ್ತೋಸ್ತೀವಿ ಅಂದ್ರೆ ಅವರೆಲ್ಲ ಕಷ್ಟಗಳು ಭಾಗಿಯಾಗ್ತೀವಿ ಅಲ್ವಾ? ಎತ್ತವರು ಅವ್ರೇನು ಮಾಡಿದ್ರು ಕೇರ್ ಮಾಡಲ್ಲ ಕೆಲವೊಂದು ಟೈಮಲ್ಲಿ. ಕೇರ್ ಮಾಡಲ್ಲ ಅಂದ್ರೆ ಏನರ್ಥ ಅಂದ್ರೆ ಅವ್ರ ಅವ್ರಿಗೆ ಇವ್ರು ಮಾಡುವಂತ ಮನಸ್ಸು ನೋಯಿಸುವಂತ ವಿಷಯಗಳನ್ನ ದೊಡ್ಡದಾಗ ತಗೊಳ್ಳಲ್ಲ. ಈ ಲೋಕದ ಜನರ ನಾವ್ ಹಿಂಗಿದೀವಿ, ಕರ್ತನಾದ ಯೇಸು ಪ್ರೀತಿ ಎಷ್ಟು ದೊಡ್ಡದಿರ್ಬೇಕು. ಹೌದು, ನನ್ನ ಮಕ್ಕಳು ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಗಮನಿಸ್ಬೇಕಾದ್ರೆ ಸಮಸ್ತವು ಯಾವನಿಗೋಸ್ಕರ, ಯಾವನಿಂದ ಉಂಟಾಯ್ತೋ. ಹೌದು, ಸಮಸ್ತವನ್ನು ಉಂಟು ಮಾಡೋಕೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಲವಿತ್ತು, ಉಂಟು ಮಾಡಿದರೆ ಸಮಸ್ತವನ್ನ ಆತನು ಅವತರಿಗೋಸ್ಕರ ಏನ್ ಮಾಡಿದ್ರೆ ಉಂಟು ಮಾಡಿದರೆ ಕರೆಕ್ಟ್ ನಿಜ. ಆದರೆ ಸಮಸ್ತ ಅಂದಾಗ ಇಡೀ ಭೂಮಿ, ಭೂಮಿಯಲ್ಲಿರುವಂತ ಜನ ಮರಣ ಹೊಂದಿದ್ಮೇಲೆ ಮತ್ತೆ ಪುನರುತ್ಥಾನ ಕೊಡುವಂತ ಶಕ್ತಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಇಲ್ಲ. ಆತನು ಉಂಟು ಮಾಡಿದರೆ ಸತ್ತವನ್ನ ಬದುಕಿಸ್ಬೇಕು. ಸುಮ್ಮನೆ ಬದುಕಿಸಕ್ಕಾಗಲ್ಲ, ಸೃಷ್ಟಿ ಮಾಡ್ಬೋದು. ಆದ್ರೆ ಸೃಷ್ಟಿ ಮಾಡಿದಂತ ಸೃಷ್ಟಿನ ಒಂದು ಆಜ್ಞೆಯನ್ನು ಕೊಟ್ಟಾಗ ಆಜ್ಞೆ ಫಾಲೋ ಮಾಡದೆ ಅದನ್ನ ಹಿಂಬಾಲಿಸಿದ ಅವ್ರು ಮರಣ ಹೊಂದಿದ್ಮೇಲೆ ಆಯ್ತಪ್ಪ ನಾನು ಸೃಷ್ಟಿ ಮಾಡೋಕ್ಕೂ ನನಗೆ ಗೊತ್ತು, ಪುನರ್ತನ ಕೊಡೋಕ್ ಗೊತ್ತು, ಎದ್ ಬಂದ್ಬಿಡು ಆದಾಮ್ ಅಂತ ಹೇಳಕ್ಕಾಗಲ್ಲ. ನೀತಿ ಬರುತ್ತೆ ಅಲ್ಲಿ. ಈ ತಪ್ಪಿಗೆ ತಪ್ಪಿಗೆ ಏನ್ ಮಾಡ್ಬೇಕು? ಪೆನಾಲ್ಟಿನ ಕಟ್ಬೇಕು ನೋಡ್ರಿ. ಕರ್ತನಾದ ಯೇಸು ಕ್ರಿಸ್ತನು ಸೃಷ್ಟಿ ಮಾಡಿಕ್ ರೆಡಿ ಇದ್ದವರು ಏನ್ ಮಾಡೋದು, ಇಡೀ ಭೂಮಿನ ಸೃಷ್ಟಿ ಮಾಡಕ್ಕೆ, ಇಡೀ ಜನಾಂಗವನ್ನ ಸೃಷ್ಟಿ ಮಾಡಿ ರೆಡಿ ಇದ್ದವರು, ಅವರು ಪಾಪದಲ್ಲಿ ಹೋದ್ರು ಕೂಡ ಅವ್ರನ್ನ ಬಿಡಿಸಕ್ಕೂ ರೆಡಿ ಆಗಿದ್ರು ಕರ್ತನಾದ ಯೇಸು ಕ್ರಿಸ್ತನು ಅಲ್ವಾ? ಸೃಷ್ಟಿ ಮಾಡೋದು ತುಂಬಾ ಈಸಿ ಆಗಿತ್ತು, ಆದ್ರೆ ಬಿಡಿಸೋದು ಅದ ಪ್ರೀತಿಯಿಂದ ಎಲ್ಲವೂ ಸಾಧ್ಯ ಅಲ್ವಾ? ನನ್ನ ಮಕ್ಕಳನ್ನ ಸೃಷ್ಟಿ ಮಾಡಿದೀನಿ, ಅವ್ರನ್ನ ನಾನು ಏನ್ ಮಾಡಿದೀನಿ, ನನ್ನ ಜೀವ ಕೊಟ್ಟು ಬಿಡಿಸ್ತೀನಿ ಕೂಡ ಅನ್ನುವಂತ ಮೈಂಡ್ ಅಲ್ಲಿ ಇದ್ದೆ. ಅದಕ್ಕೆ ದೇವ್ರೇನ್ ಮಾಡಿದ್ರೆ ಇಲ್ಲಿ ಬಹುಮಂದಿ ಪುತ್ರನು ಪ್ರಭಾವಕ್ಕೆ ಸೇರಿಲ್ಲ, ಅವರ ರಕ್ಷಣಾ ಕರ್ತನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು ಅಲ್ವಾ? ಹೇಗೆ ಕರ್ತನಾದ ಯೇಸು ಕ್ರಿಸ್ತನಿದ್ರು ಅದೇ ರೀತಿ ಅದೇ ಒಂದು ಪ್ರಭಾವಮಾನವನ್ನ ಅನೇಕ ಜನರಿಗೆ ಕೊಡ್ಬೇಕಂದ್ರೆ ಅದಕ್ಕೆ ಹೇಗ್ ಮಾತ್ರ ಸಾಧ್ಯ ಆಗುತ್ತೆ? ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಬಂದು ಒಂದು ವ್ಯಕ್ತಿಯಾಗಿ ಆದಾಮ್ ತರ ಮರಣ ಹೊಂದ್ಬಿಟ್ಟಿದ್ರೆ ಇಡೀ ಲೋಕಕ್ಕೆ ಬಿಡುಗಡೆ ಕೊಟ್ಟು ಆದಾಮ್ ಕಲ್ಕೊಂಡ ಜೀವ ಮಾತ್ರ ಕೊಡ್ಬೋದಾಯ್ತು, ಅಮರತ್ವ ಅಂತ ಕೊಡಕ್ ಆಗ್ತಿರ್ಲಿಲ್ಲ ಆ ರೀತಿ ಸತ್ತೋಗಿದ್ರೆ. ಆದ್ರೆ ಯೇಸು ಕ್ರಿಸ್ತನ ತರ ಪ್ರಭಾವ ಮಾಡೋನು ಹೊಂದ್ಬೇಕು, ಹೆಂಗಿರ್ಬೇಕು? ನನ್ನ ಪಾಯಿಂಟ್ ಅರ್ಥವಾಗ್ತಿದೆಯಾ ನಿಮ್ಗೆ? ಯೇಸು ಕ್ರಿಸ್ತನು ಇಡೀ ಲೋಕವನ್ನ ಬಿಡಿಸ್ಬೇಕು ಅನ್ನೋದು ಉದ್ದೇಶ ಮಾತ್ರ ಇದ್ದಿದ್ರೆ ಆದಾಮನಿಂದ ಮರಣ ಬಂತಲ್ವಪ್ಪ ನಿಮ್ಗೆ, ಆದಾಮನಿಂದ ಜೀವ ಕೊಡ್ತೀನಿ ಬಿಡ್ರಿ, ನಾನ್ ಸತ್ತೋಗ್ತೀನಿ, ಆದಾಮನಿಂದ ಜೀವ ಬಂದ್ಬಿಡುತ್ತೆ ಕೊಟ್ಟಿರ್ಬೋದು ಇಡೀ ಲೋಕಕ್ಕೆ. ಆದಾಮ್ ಕಲ್ಕೊಂಡಿದ್ದ ಲೈಫ್ ನಿಮ್ಗೂ ಬರುತ್ತೆ, ಭೂಮಿಯಲ್ಲಿ ಎಲ್ಲರೂ ಭೂಮಿಯಲ್ಲಿ ಇರ್ರಿ, ನಾನ್ ಪರಲೋಕದಲ್ಲಿ ಇರ್ತೀನಿ, ಮನುಷ್ಯರೆಲ್ಲ ಭೂಮಿಯಲ್ಲಿ ಇರ್ರಿ, ಇಷ್ಟೇ ಮಾಡೋಗ್ಬೋದಾಯ್ತಲ್ಲ. ನಾನ್ ಪರಲೋಕ ಹೋಗ್ಬಿಡ್ತೀನಿ, ನಿಮ್ಮನ್ನೆಲ್ಲ ಬಿಡಿಸ್ಬಿಟ್ಟಿದೀನಿ, ನಾವು ಇವತ್ತವರೆಗೂ ಯೇಸು ಕ್ರಿಸ್ತನ ಆರಾಧನೆ ಮಾಡ್ತಾ ಇದ್ವಿ, ದೇವರೇ ನಾವು ಸತ್ತೋಗ್ತಾ ಇದ್ವಿ, ಬದುಕಿಸಿ ಆದಾಮ್ ಕಲ್ಕೊಂಡ ಲೈಫ್ ನಮ್ಗೆ ಕೊಟ್ಬಿಟ್ಟಲ್ಲ ಅಂದ್ಬಿಟ್ಟು. ಬಟ್ ಅಷ್ಟಕ್ಕೆ ನಿಲ್ಸ್ಕೊಳ್ದೆ ಕ್ರಿಸ್ತನಂತೆ ಆಗೋದಕ್ಕೆ ಒಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ ಕೆಲವು ಜನರಿಗೆ. ಅದೇನದು ಮಹಾ ಒಂದು ತ್ಯಾಗ ಕರ್ತನದ ಯೇಸು ಕ್ರಿಸ್ತನದು, ಅದನ್ನ ಗಮನಿಸ್ ನೋಡ್ರಿ. ನಾವೇನ ಕೇಳಿದ್ರ? ನಾವು ಕೇಳಿದ್ರೆ ಅಧಿಕ ಪಕ್ಷವಾಗಿ ಏನ್ ಕೇಳಿರ್ಬೋದು, ದೇವರೇ ಸಾಯ್ತಾ ಇದ್ದೀನಿ ಜೀವ ಕೊಡಿ ಅಂತ ಕೇಳ್ಬಹುದಾಗಿ. ಅಮರತ್ವಲ್ಲ ಜೀವ ನಾವ್ ಯಾವತ್ರ ಕೇಳ್ತೀವ ದೇವ್ರ ಹತ್ರ? ಕೇಳಕ್ ರೈಟ್ಸ್ ಇದೆ ನಮ್ಮ ಹತ್ರ, ಬಟ್ ಏನ್ ಮಾಡ್ತಾರೆ, ಅಮರತ್ವಲ್ಲ ಜೀವ ಕೊಟ್ಟಿದ್ದಾರೆ, ಕೊಡ್ತಾ ಇದ್ರೆ. ಹೇಗ್ ಕೊಡ್ತಾ ಇದ್ರ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಆತನ ಮರಣದಿಂದ ಮಾತ್ರ, ಆತನ ತ್ಯಾಗಮಯ ಮರಣದಿಂದ ಮಾತ್ರ ಅನೇಕ ಜನನ್ನ ಆ ರಕ್ಷಣೆಗೆ ಸೇರ್ಸಕ್ಕೆ ಆಗುತ್ತೆ. ಯಾವ ರಕ್ಷಣೆಗೆ? ಪರಲೋಕದ ರಕ್ಷಣೆಗೆ. ಹೇಗಪ್ಪ ಆಗುತ್ತೆ? ಹೇಗಾಗುತ್ತೆ? ಹೇಗಾಗುತ್ತೆ ಗೊತ್ತಾ ನಿಮ್ಗೆ? ಇಡೀ ಲೋಕ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಪುನರ್ತನ ಆಗ್ ಬರ್ತಾರಪ್ಪ. ಈ ಇಡೀ ಲೋಕ ಸಾವಿರ ವರ್ಷ ಆಳ್ವಿಕೆಯಲ್ಲಿ ಪುನರ್ತನ ಆಗ್ ಬರಕ್ಕೆ ಏನಾದ್ರೂ ಒಳ್ಳೆ ಕಾರ್ಯ ಮಾಡಿದ್ರ? ಇಲ್ಲ. ಆಮೇಲೆ ಒಳ್ಳೆ ಕಾರ್ಯ ಮಾಡೋದು ಮಾಡ್ತಾರೋ ಕೆಟ್ಟ ಕಾರ್ಯ ಮಾಡ್ತಾರೋ, ಅವ್ರು ಒಳ್ಳೆ ಕಾರ್ಯ ಮಾಡಿದ್ರೆ ಜೀವಕ್ಕೆ ಹೋಗ್ತಾರೆ, ಕೆಟ್ಟ ಕಾರ್ಯ ಮಾಡಿದ್ರೆ ಮತ್ತೆ ಎರಡನೇ ಮರಣಕ್ಕೆ ಹೋಗ್ತಾರೆ, ಅದು ಅದೆಲ್ಲ ಗೊತ್ತು ನಮ್ಗೆ. ಆದ್ರೆ ಅವ್ರು ಎದ್ದು ಬರಕ್ಕೆ ಏನಾದ್ರು ಒಳ್ಳೆ ಕಾರ್ಯ ಮಾಡಿದ್ರಾ?
ದೇವರು ಅವನ ಎಪ್ಸೆ ಎಪ್ಸೆ ಇರ್ಬೋದಾಯ್ತು ಹಾಗೆ ಬಿಟ್ಟಿರ್ಬೋದಲ್ಲ ಕ್ರಿಸ್ತನ ಒಂದು ಕ್ರಿಸ್ತನ ಒಂದು ರಾನ್ಸಮ್ ಇಂದ ಅವ್ರಿಗೆಲ್ಲ ಜೀವ ಸಿಗ್ತಾ ಇದೆ ಕರೆಕ್ಟ್ ಅಲ್ವಾ ಆದ್ರೆ ನಮಗೆ ನಮಗೇನ್ ಸಿಗ್ತಾ ಇದೆ ಅಮರತ್ವ ಸಿಗ್ತಾ ಇದೆ ಹೇಗೆ ಇಬ್ರಿಯದವರಿಗೆ ನಾಲ್ಕನೇ ಅಧ್ಯಾಯ ಇಬ್ರಿಯದವರಿಗೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಸಾರಿ ನೋಡಿದ್ರಾ ಕರ್ತನ ದೇಶಕ್ಕೆ ಭೂಮಿಗೆ ಬಂದ್ರು ಎಲ್ರಿಗೂ ರಾನ್ಸಮ್ ಕೊಡಕ್ ಬಂದ್ರು ಆದ್ರೆ ಕೆಲವು ಜನರು ಏನಾದ್ರು ಅಂದ್ರೆ ಕ್ರಿಸ್ತನ ಜೊತೆ ಹಿಂಬಾಲಿಸಿದ್ರು ಏನಂತ ಹಿಂಬಾಲಿಸಿದ್ರು ಕರ್ತನದ ಯೇಸು ಕ್ರಿಸ್ತನೇ ಸ್ವಾಮಿ ನೀವೆಲ್ಲಿ ಹೋಗ್ತಿರೋ ನಾವು ಅಲ್ಲೇ ಬರ್ಬೇಕಂತ ಆಸೆ ಪಡ್ತೀವಿ ನೀವ್ ಎಲ್ಲಿ ಇರ್ತೀರ ನಿಮ್ ಜೊತೆ ಇರ್ಬೇಕಂತ ಆಸೆ ಪಡ್ತೀವಿ ಯೇಸು ಎಲ್ಲವರು ಕರ್ಕೊಂಡು ಹೋದ್ರು ಆಯ್ತಪ್ಪ ಎಲ್ಲೋ ಬನ್ರಿ ನಾನು ಎಲ್ಲಿದ್ದೀನಿ ಅಂತ ನೋಡ್ಕೊಳ್ಳಿ ನನ್ನ ಜೊತೆಗಿರ್ರಿ ಶಿಷ್ಯರಾಗಿರಿ ಅಪೋಸ್ತಲ ಆಗಿರ್ರಿ ಎಲ್ಲ ಕರ್ಕೊಂಡು ಹೋದ್ರ ಎಲ್ಲಿವರೆಗೂ ಎಲ್ಲಿವರೆಗೂ ಕರ್ಕೊಂಡು ಹೋದ್ರು ಅವರೆಲ್ಲ ಎಲ್ಲಿವರೆಗೂ ಇದ್ರು ಗೊಲ್ಗತ ಬೆಟ್ಟದಲ್ಲಿ ಶಿಲುಬೆ ಹೊತ್ತಕ್ ಬರ್ಬೇಕಾದ್ರೆ ಎಲ್ಲ ಓಡೋಗ್ಬಿಟ್ಟು ಕರೆಕ್ಟ್ ಅಲ್ಲ ಯೇಸು ಕ್ರಿಸ್ತ ಕೇಳ್ತಾರೆ ನನ್ನ ಜೊತೆಗೆ ಇರಕ್ ನಿಮ್ಗೆ ಇಷ್ಟ ಇಲ್ವಾ ಇಲ್ಲಿಗೆ ನಾನು ಮುಕ್ತಾಯ ಆಗ್ತೀನಿ ತಿಳ್ಕೊಂಡಿದ್ದೀರಾ ಅದನ್ನೇ ಅದ ಯೋವನ ಸುವಾರ್ತೆ 14 ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ನಾನು ನಿಮ್ಮನ್ನ ಜೊತೆ 3.5 ವರ್ಷ ಇಟ್ಕೊಳಕ್ ಮಾತ್ರ ನಿಮ್ಮನ್ನ ಕರೀಲಿಲ್ಲ ನಿರಂತರವೂ ನನ್ನ ಜೊತೆ ಇರ್ಬೇಕಂತಾನೆ ಕರೆದಿದ್ದೀನಿ ಆದ್ರೆ ಒಂದ್ ಕಂಡೀಷನ್ ನೋಡ್ರಿ ನಾನು ಶಿಲುಬೆ ಹೋಗ್ತೀನಲ್ಲ ಅಲ್ಲಿವರೆಗೂ ನೀವ್ ಇರ್ಬೇಕು ನನ್ ಜೊತೆಗೆ ಕೊನೆ ತನಕ ಇರ್ಬೇಕು ಇದ್ರ ಅಂದ್ರೆ ಇರ್ಲಿಲ್ಲ ಪರವಾಗಿಲ್ಲ ಮತ್ತೆ ಶಿಲುಬೆ ಬರುವಂತ ಅವಕಾಶ ಕೊಡ್ತೀನಿ ಹೊತ್ತು ನನಗೋಸ್ಕರ ನಾನ್ ಸತ್ತಂಗೆ ಸತ್ಬಿಡ್ರಿ ನನ್ ಜೊತೆಗೆ ಯಾವಾಗ್ಲೂ ಇರ್ತೀರ ಅಲ್ವಾ ಯೇಸು ಕ್ರಿಸ್ತನ ಶಿಲುಬೆ ಹೊಡೆದ ಇದ್ರೆ ನಮ್ ಶಿಲುಬೆ ಅಂದ್ರೆ ಏನಂದ್ರೆ ಗೊತ್ತಾಗ್ತಿತ್ತ ಹೆಂಗ್ ಹೊರೋದಂತ ಶಕ್ತಿ ಧೈರ್ಯ ಬರ್ತಿತ್ತ ಆತನೇ ಎಲ್ಲ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ಅದಕ್ಕೆ ವಾಕ್ಯ ಏನ್ ಹೇಳ್ತಿದೆ ವಾಕ್ಯ ಎರಡನೇ ಅಧ್ಯಾಯದಲ್ಲಿ ಪ್ರಭಾವಕ್ಕೆ ಸೇರಿಸಲು ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿಟ್ಟಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು ಹೀಗ್ ಮಾಡಿದ್ರೆ ಮಾತ್ರ ಅವ್ರು ಬರ್ತಾರೆ ಎರಡು ವಿಷಯ ಅವರಿಗೆ ಕ್ರಿಸ್ತನ ಹಿಂಬಾಲಿಸ್ಬೇಕಂತ ಆಸೆ ಇದೆ ಬರ್ತಾ ಇದಾರೆ ಶಿಲುಬೆಯನ್ನು ಹೋಗ್ಬೇಕಂತ ಆಸೆ ಇದೆ ಹೋರ್ತಾರ ಆದ್ರೆ ಪಾಪ ಬಂದು ಅವಾಗ ಅವಾಗ ಅಡ್ಡಿ ಮಾಡ್ತಾ ಇದೆ ಯೇಸು ಕ್ರಿಸ್ತ ಏನಂತ ಹೇಳಿದಿರ ಚಿಂತೆ ಮಾಡ್ಬೇಡಿ ಏನಿದೆ ಕೃಪಾಸನ ಇದೆ ಧೈರ್ಯವಾಗಿ ಬನ್ನಿ ನಿಮ್ಮ ಪ್ರತಿಯೊಂದು ಬಲಹೀನತೆ ನನ್ಗೆ ಗೊತ್ತು ಅದನ್ನೇ ಇಬ್ರಿಯದವ್ರನ್ನ ಓದಿದ್ದು ಏನಂತ ಓದಿದ್ದು ಇಬ್ರಿಯದವರಿಗೆ ಅಲ್ವಾ ಏನಂತಿದಲ್ಲಿ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ನಮ್ ಕೈಯಲ್ಲಿ ನಿರ್ಬಲ ಅಂದ್ರೆ ಏನರ್ಥ ಒಂದು ಕೆಲಸವನ್ನು ಮಾಡಕ್ಕೆ ಶಕ್ತಿ ನಮ್ಗಿಲ್ಲ ಕ್ರಿಸ್ತನಂತ ಬೆಳೆಯಕ್ ನಮ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಕ್ರಿಸ್ತನೆ ನಿಮ್ ತರ ಗುಣಗಳನ್ನ ಬೆಳೆಸಕ್ ನನ್ ಕೈಲಿ ಆಗ್ತಾ ಇಲ್ಲ ನನ್ನ ಬಿಟ್ಬಿಡ್ರಿ ನಾನು ಬಂದ್ಬಿಡ್ತೀನಿ ಅಂದ್ರೆ ಏನಂತ ಯೇಸು ಕ್ರಿಸ್ತನು ಬೇಡ ಬೇಡ ನಾನಂತೂ ಬಿಡಲ್ಲ ಬನ್ರಿ ನಾನು ಕೃಪೆ ಕೊಡ್ತೀನಿ ಬನ್ನಿ ನನ್ನ ಕೃಪಾಸನದ ಮುಂದೆ ಬನ್ನಿ ನೀವು ಸೋತೋಗ್ತೀರಾ ಮತ್ತೆ ಆರಂಭ ಮಾಡಿ ನೀವು ಬೀಳ್ತೀರಾ ಮತ್ತೆ ಎದೋಳಿ ನಿಮ್ ಕೈಲಿ ಆಗಿಲ್ವಾ ಮತ್ತೆ ಪ್ರಯತ್ನ ಪಡಿ ಹೀಗೆ ಕೃಪೆ ಮೇಲೆ ಕೃಪೆ ಕೃಪೆ ಮೇಲೆ ಕೃಪೆ ಕೊಟ್ಟು 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 ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯಕ್ಕೆ ನಿಮ್ಗೆ ಅವಕಾಶ ಕೊಡ್ತಾ ಇದಾರೆ ಕರೆಕ್ಟ್ ಅಲ್ವಾ ಬಹುಮಂದಿ ಪುತ್ರನ ಏನ್ ಮಾಡ್ಬೇಕು ಆ ಒಂದು ಅಂದ್ರೆ ಆ ಒಂದು ಕ್ರಿಸ್ತನ ಹೇಗೆ ಒಂದು ಪ್ರಭಾವ ಮತ್ತು ಮಾನವನ್ನು ಹೊಂದಿದರೋ ಆ ಒಂದು ಸ್ಥಿತಿಗೆ ತರೋದಕ್ಕೆ ಏನ್ ಮಾಡಿದರೆ ನಮ್ಮನ್ನು ಕೂಡ ಸಿದ್ಧತೆ ಮಾಡ್ತಾ ಇದ್ರೆ ದೇವರು ನೋಡ್ರಿ ದೇವ್ರ ಪ್ಲಾನ್ ದೇವ್ರ ಪ್ರೀತಿ ಎಷ್ಟು ದೊಡ್ಡದು ಅದಕ್ಕೆ ಒಂದು ಕತೆ ಇದೆ ಅಂತ ಕತೆ ಕೇಳಿರ್ಬೇಕು ನೀವು ಏನಪ್ಪ ಕತೆ ಅಂದ್ರೆ ಒಬ್ಬ ಹುಡುಗ ಏನ್ ಮಾಡ್ತಾನೆ ಒಂದು ಸಮುದ್ರ ತೀರದಲ್ಲಿ ಓಡಾಡ್ತಾ ಇರ್ತಾನೆ ಓಡಾಡ್ತಾ ಇರ್ಬೇಕಾದ್ರೆ ಅವನ್ಗೆ ಒಂದು ಹಡಗೆಲ್ಲ ನೋಡ್ತಾ ಇರ್ತಾನೆ ತುಂಬಾ ಅವನ್ಗೆ ಆಸೆ ಆಗುತ್ತೆ ಹಡಗು ಈ ಕತೆ ಹೇಳಿದಿರ ನನಗೆ ಹೇಳಿಲ್ಲ ಬ್ರದರ್ ಹೇಳಿಲ್ಲ ಓಕೆ ಈ ಪಾಠಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಹೇಳ್ತಾ ಇದೀನಿ ಏನಪ್ಪಾ ಬ್ರದರ್ ಕತೆ ಎಲ್ಲ ಹೇಳ್ತಾ ಇದ್ರೆ ತಿಳ್ಕೊಂಬಿಡ್ರಿ ಈ ಪಾಯ್ ನಿಮ್ಗೆ ಅರ್ಥವಾಗ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಹಾಗೆ ಅವನು ಸಮುದ್ರ ತೀರದಲ್ಲಿ ಓಡಾಡ್ತಿರ್ಬೇಕಾದ್ರೆ ಹಡಗೆಲ್ಲ ನೋಡ್ತಾನೆ ಚಿಕ್ಕ ಚಿಕ್ಕ ಹಡಗೆಲ್ಲ ಎಲ್ಲರೂ ಹಡಗೆಲ್ಲ ಹೋಗ್ತಾ ಇರ್ತಾರೆ ಅವನಿಗೂ ತುಂಬಾ ಆಸೆ ಹಡಗನ ಹೆಂಗ ತಗೊಳ್ಬೇಕು ಅವನೇನ್ ಮಾಡ್ತಾನೆ ಹೋಗಿ ಹಡಗೆ ತಗೊಳ್ಬೇಕು ಅಂತ ಕೇಳಿದಾಗ ಹಡಗು ಮಾರೋ ಹತ್ರ ಕೇಳ್ತೀನಿ ಈ ಹಡಗು ನಿಮಗೆ ಬೇಕು ತಗೊಳ್ಬೇಕಂದ್ರೆ ಎಷ್ಟಾಗುತ್ತೆ ಇಷ್ಟು ಹಣವಾಗುತ್ತೆ ಅಂತ ಹೇಳಿದಾಗ ಏನ್ ಮಾಡ್ತಾರೆ ಅವನೇನ್ ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲವನ್ನ ಕೊಟ್ಟು ಅಂದ್ರೆ ಅವನು ಏನ್ ಮಾಡ್ತಾನೆ ಈ ವುಡ್ಡು ಮರ ಎಲ್ಲ ತಗೊಂಬಂದು ಏನ್ ಮಾಡ್ತಾನೆ ಅದನ್ನ ಕ್ಲೀನ್ ಆಗಿ ಕಷ್ಟಪಟ್ಟು ತುಂಬಾ ಪ್ರಯತ್ನ ಪಟ್ಟು ಅದನ್ನ ಹಳ ತಿನ್ಸೆಲ್ಲ ತಗೊಂಬಂದು ಒಂದು ಹಡಗನ್ನ ಅಂದ್ರೆ ಚಿಕ್ಕ ದೋಣಿ ತರ ದೋಣಿನ ಮಾಡ್ತಾನೆ ದೋಣಿನ ಮಾಡಿ ಏನ್ ಮಾಡ್ತಾನೆ ಆ ದೋಣಿಲಿ ಹೋಗ್ತಾ ಇರ್ತಾನೆ ಚೆನ್ನಾಗಿ ಯಾವಾಗ್ಲೂ ಆ ದೋಣಿಲಿ ಹೋಗೋದು ಬರೋದು ಮತ್ತೆ ದೋಣಿನ ಕಾಪಾಡ್ಕೊಳ್ಳೋದು ಜೋಪಾನವಾಗಿ ಇಟ್ಕೊಳ್ಳೋದು
ಕಳೆದು ಹೋಗದ ರೀತಿಯಲ್ಲಿ ಸಮುದ್ರದಲ್ಲಿ ಒಡ್ಕೊಂಡು ಹೋಗದ ರೀತಿಯಲ್ಲಿ ಅದನ್ನ ಕಾಪಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡು ಇರ್ತಾನೆ ತುಂಬಾ ಖುಷಿಯಾಗಿರ್ತಾನೆ. ಒಂದು ದಿನ ಅವನು ಹಡಗು ಕಳೆದು ಕುತ್ಕೊಂಡು ಅಲ್ತಾನೆ ತುಂಬಾ ಅಲ್ತಾನೆ ನಾನು ಹಡಗು ಹೋಯ್ತು ಹಡಗು ಹೋಯ್ತು ಅಂತ ಅಲ್ತ ಅಡಿಗಿಲ್ಲ ಅಡಿಗಿಲ್ಲ ಅಂದ್ರೆ ಅವ್ನು ಊಟ ಗಿಟ ಮಾಡಲ್ಲ ಯಾಕಂದ್ರೆ ಅಷ್ಟು ಅಷ್ಟು ಸಂತೋಷ ಆಯ್ತು ಅವನಿಗೆ ಹಡಗಲ್ಲಿ ಆ ಚಿಕ್ಕ ದೋಣಿಯಲ್ಲಿ ಚಿಕ್ಕ ಚಿಕ್ಕ ಬೋಟಲ್ಲಿ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಒಂದ್ಸರಿ ಹೀಗೆ ಹೋಗ್ತಿರ್ಬೇಕಾದ್ರೆ ಒಂದು ಹಡಗು ಮಾಡುವಂತ ಅಂಗಡಿಯಲ್ಲಿ ಹೋದಾಗ ಅವ್ನು ಯಾವ ಒಂದು ಹಡಗನ್ನ ಕಲ್ಕೊಂಡಿದ್ನೋ ಅಲ್ಲಿ ಅದನ್ನ ನೇತಾಕಿರ್ತಾರೆ. ಅವಂದೇ ಹಡಗದು ಅವನ ಕೇಳ್ತಾನೆ ಇಲ್ಲ ಅಂಗಡಿಯವ್ರ ಹತ್ರ ಸರ್ ಇದು ನನ್ನ ಹಡಗು ನಂದು ಕಳ್ದೋಗಿದೆ ಇದು ನನ್ ಕೊಡ್ರಿ ಅಂತ. ಅವ್ರು ಹೇಳ್ತಾರೆ ಇಲ್ಲಪ್ಪ ಇದು ಕೊಡಕ್ಕಾಗಲ್ಲ ಇದು ಬೇರೆ ನನಗೆ ಮಾರ್ಬಿಟ್ಟಿದ್ದಾರೆ ನಾನು ಅವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಇದನ್ನ ನಿಮ್ಗೆ ಕೊಡಕ್ಕಾಗಲ್ಲ ನೀನ್ ಏನ್ ಮಾಡು ಅದೇ ಒಂದು ರೇಟ್ನ ಕೊಟ್ಟು ಮತ್ತೆ ತಗೋ ಅಂತ. ಸೊ ಇದು ತುಂಬಾ ಚೆನ್ನಾಗಿದೆ ಮತ್ತೆ ಕಾಸ್ಟ್ಲಿ ಕೂಡ ಆಗುತ್ತೆ ಅದೇ ರೇಟ್ ಕೊಟ್ಟು ತಗೋ ಅಂತ. ಇಲ್ಲ ಇದು ನಂದೇ ಹಡಗು ಕಳ್ದೋಗಿದೆ ಅಂದ್ರೆ ಬಿಡದೇ ಇಲ್ಲ ಇಲ್ಲ ಚಾನ್ಸಸ್ ಇಲ್ಲ ನೀನೇನ್ ಮಾಡ್ಬೇಕು ಆ ಹಣವನ್ನ ಕೊಟ್ಟು ತಗೊಳಗಿದ್ರೆ ತಗೊಂಬಿಡು ಇಲ್ಲಾಂದ್ರೆ ಬೇರೆ ಯಾರಿಗಾದ್ರೂ ಮಾರ್ಬಿಡ್ತೀನಿ. ಅವಾಗ ಹುಡುಗ ಹೇಳ್ತಾನೆ ದಯವಿಟ್ಟು ಯಾರಿಗೂ ಮಾಡಕ್ ಹೋಗ್ಬಿಡ್ರಿ ನನಗೆ ಸ್ವಲ್ಪ ಸಮಯ ಕೊಡ್ರಿ ನಾನೇ ಹಡಗನ್ನ ತಗೊಳ್ತೀನಿ ಅನ್ಬಿಟ್ಟು ಏನ್ ಮಾಡ್ತಾನೆ ಕಷ್ಟಪಟ್ಟು ಏನ್ ಮಾಡ್ತಾನೆ ಅಂದ್ರೆ ಎಷ್ಟು ಹಣ ಬೇಕೋ ಅಡಿಗೆಗೆ ಬೆಲೆ ಹೇಳ್ತಾರ ಆ ಬೆಲೆ ಇಲ್ಲ ಅಂತ ಮಾಡ್ತಾನೆ. ಕಷ್ಟಪಟ್ಟು ಕೆಲಸ ಮಾಡಿ ಮತ್ತೆ ಹಡಗನ್ನ ತಗೊಳ್ತಾನೆ ಹಡಗನ್ನ ತಗೊಂಡು ಆ ಕೈಯಲ್ಲಿ ಎತ್ಕೊಂಡು ಏನ್ ಮಾಡ್ತಾನೆ ಮತ್ತೆ ಸಮುದ್ರ ತೀರಕ್ಕೆ ಹೋಗ್ಬೇಕಾರೆ ಹಡಗನ್ನ ನೋಡ್ಬಿಟ್ಟು ಒಂದ್ ಮಾತು ಹೇಳ್ತಾನೆ ಏನಂತ ಹೇಳ್ತಾನೆ ಅಂದ್ರೆ ಅಡಿಗೆ ನೀನ್ ನನಗೆ ಎರಡು ರೀತಿಯಲ್ಲಿ ಸ್ವಂತವಾಗಿದ್ಯಾ ಒಂದು ನಾನೇ ನಿನ್ನ ಉಂಟು ಮಾಡಿದ್ದೆ ಆದ್ರಿಂದನೇ ಸ್ವಂತವಾಗಿದ್ಯಾ ಆದ್ರೆ ನೀನ್ ನನ್ನ ಬಿಟ್ಟು ಕಳ್ದೋಗಿದೆ ನೀನ್ ಕಳ್ದೋಗಿದ್ದಾಗ ಮತ್ತೆ ನಾನು ಬೆಲೆ ಕೊಟ್ಟು ನಿನ್ನ ಪಡ್ಕೊಂಡಿದ್ದೀನಿ ಆದ್ರಿಂದ ಎರಡು ರೀತಿ ನನ್ನ ಸ್ವಂತವಾಗಿದ್ಯಾ. ಹಾಗೆ ಕರ್ತನ ದೇಶಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿದವ್ರು ಅಲ್ವಾ ಸಮಸ್ತವು ಆತನಿಗೋಸ್ಕರ ಆತನಿಂದ ಸೃಷ್ಟಿ ಆಯ್ತು ಆತನಿಂದ ನಾವು ದೂರ ಆದ್ಮೇಲೆ ಕಳ್ದೋದ್ಮೇಲೆ ಮತ್ತೆ ಆತನ ಅಮೂಲ್ಯವಾದ ಜೀವವನ್ನ ಕೊಟ್ಟು ಏನ್ ಮಾಡಿದ್ರೆ ನಮ್ಮನ್ನ ಪಡ್ಕೊಂಡಿದ್ದಾರೆ. ಯಾವ ರೀತಿ ಪಡ್ಕೊಂಡಿದ್ರೆ ಅವ್ರ ಜೊತೆ ಇರ್ಬೇಕಂತ ನಾವೇನ್ ಭೂಮಿ ಮೇಲೆ ಇರ್ಬೇಕಂತಲ್ಲ ಅಲ್ವಾ. ಅದಕ್ಕೆ ಬ್ರದರ್ ಹೇಳ್ಬೇಕಾರೆ ಬ್ರಿಂಗಿಂಗ್ ಮೆನಿ ಸನ್ಸ್ ಆಫ್ ಗಾಡ್ ನಾಟ್ ಆಫ್ ಕ್ರೈಸ್ಟ್ ದ ಲಾರ್ಡ್ ಗಿವಿಂಗ್ ಇಸ್ ಬ್ರದರ್ ನೆಸೆಸರಿ ಎಕ್ಸ್ಪೀರಿಯನ್ಸ್ ಟು ಲೀಡ್ ದೇಮ್ ಟು ಗಾಡ್ ಟು ಗ್ಲೋರಿ ದ ಹ್ಯೂಮನ್ ರೇಸ್ ಅಂತಿದ್ರು. ಅಂದ್ರೆ ಏನ್ ಮಾಡ್ತಿದ್ರು ಅಂದ್ರೆ ದೇವರು ಪ್ರತಿಯೊಬ್ಬ ದೇವ್ರ ಮಕ್ಳಿಗೂ ಕ್ರಿಸ್ತನ ಅಂತ ಇರುವಂತ ಒಂದು ಅನುಭವವನ್ನ ಏನ್ ಮಾಡ್ತಾರೆ ಬೇಕಂತ ಅನುಭವನ ಕೊಟ್ಟು ಆ ಮಹಿಮೆಗೆ ತಗೊಂಡು ಹೋಗ್ತಾರೆ ಅಂತ ವಿಷಯನ ಇಲ್ಲ ಅಲ್ವಾ. ಅದಕ್ಕೋಸ್ಕರವಾಗಿ ದೇವ್ರ ಮಕ್ಳು ಇವತ್ತು ನಾವೆಲ್ಲ ಕೂಡ ದೇವರ ಒಂದು ಯೋಜನೆ ಪ್ರಕಾರವಾಗಿ ನಾವೆಲ್ಲ ಬಂದಿದ್ದೀವಿ. ನಮ್ಮ ದೇಹ ಮಾಂಸದಲ್ಲಿದೆ ಮಾಂಸವಾಗಿದ್ದೀವಿ ಆದ್ರೆ ನಾವು ಯಾರಂತ ಯಾರಾಗ್ಬೇಕು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು. ಕ್ರಿಸ್ತನಲ್ಲಿ ನಾವೆಲ್ಲಿ ನಮ್ಮ ಮಾಂಸ ಬಲಹೀನತೆಯಲ್ಲಿ ಒಂದು ದಿನ ನಮ್ಮ ಬಾಯಿ ನಮ್ಮ ನಾಲಿಗೆ ಸುಮ್ಮನೆ ಇರಲ್ಲ ಅಲ್ವಾ. ನಮ್ಮ ನಾಲಿಗೆ ನಮ್ಮ ಕೈ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಲ್ವಾ. ಎಷ್ಟೆಲ್ಲ ತಪ್ಪು ಮಾಡ್ತೀವಿ ಯೋಚನೆ ಮಾಡಿ ನಾವು. ಆದ್ರೆ ನಾವು ಕರೆಯಲ್ಪಟ್ಟಿದ್ದೇನಕ್ಕೆ ಬಹುಮಂದಿ ಅಲ್ವಾ ಏನ್ ಮಾಡ್ಬೇಕು ಬಹುಮಂದಿ ಪುತ್ರನು ಪ್ರಭಾವಕ್ಕೆ ಸೇರಿಸುವಲ್ಲಿ ಆ ಪ್ರಭಾವಕ್ಕೆ ಸೇರಿಸಕ್ಕೆ ದೇವ್ರು ನಮ್ಮನ್ನ ಕರೆದಿರು. ಸೇರ್ತಾ ಇದ್ದೀವಾ? ಸೇರ್ತೀವಿ, ಸೇರ್ಬೇಕು. ನಾನು ಆ ಪ್ರಭಾವಕ್ಕೆ ಸೇರ್ಲೇಬೇಕು ಅಂತ ಭಾವನೆ ನಮ್ಮೆಲ್ರಿಗೆ ಅಲ್ವಾ. ಎಷ್ಟು ಸರಿ ಬಿದ್ರೂ ಪರವಾಗಿಲ್ಲ, ಎದ್ದು ಓಡ್ಬೇಕಂತ ಭಾವನೆ ಇರ್ಬೇಕು ಅಲ್ವಾ. ಜನ ನಮ್ಮನ್ನ ಏನ್ ಮಾಡ್ತಾರೆ, ಬಿದ್ದೋಗಿದೆ ಅಂತ ಗೇಲಿ ಮಾಡ್ಬೋದು. ನಮ್ಮ ಮಾಂಸನೇ ನಮ್ಮನ್ನ ಹೀಯಾಳಿಸ್ಬೋದು. ನಿನ್ ಕೈಲಿ ಆಗಲ್ಲಮ್ಮ, ನಿನ್ ಕೈಲಿ ಆಗಲ್ಲಪ್ಪ, ನಿಮ್ ಬಿಟ್ಬಿಡು. ನೀನ್ ಯಾಕೆ ಕ್ರಿಸ್ತನ ಸಾರೂಪ್ಯ ಬೆಳೆಯಕ್ಕೆ ಪ್ರಯತ್ನ ಪಡ್ತಾ ಇದೀಯಾ? ಅದೆಲ್ಲ ಅಷ್ಟು ಈಸಿ ಆದ ಕೆಲಸ ಅಲ್ಲ, ಅದೆಲ್ಲ ತುಂಬಾ ತ್ಯಾಗ ಮಾಡ್ಬೇಕು. ಬಿಟ್ಬಿಡು ಅಂತ ಹೇಳ್ಬೋದು ನಮ್ಮ ಮಾಂಸ ಹೇಳ್ಬೋದು, ನಮ್ ಜೊತೆಗಿರುವಂತ ಸಹೋದರಿ ಹೇಳ್ಬೋದು, ಇಲ್ಲ ಓ ಲೋಕದ ಜನರು ಹೇಳ್ಬೋದು, ಯಾರ ಹತ್ರ ಹೇಳ್ಬೋದು. ದೇವ್ರ ಮಕ್ಳು ಪ್ರಯತ್ನವನ್ನ ಬಿಡಬಾರ್ದು. ಪ್ರಯತ್ನ ಅಂದ್ರೆ ಏನು? ಪ್ರಯತ್ನ ಅಂದ್ರೆ ಕ್ರಿಸ್ತನ ಕೃಪಾಸನದ ಮುಂದೆ ಹೋಗುವಂತ ವಿಷಯವನ್ನ ಯಾವಾಗ್ಲೂ ಬಿಡಬಾರ್ದು. ಇದಕ್ಕಿಂತ ಒಂದು ಒಳ್ಳೆ ಮಾತು ಎಲ್ಲಾದ್ರೂ ಕೇಳಿದಿರಾ ನೀವು? ಮತ್ತೆ ಒಂದ್ಸರಿ ಆ ವಾರ್ತನ ಓದ್ ನೋಡಿ ಪ್ರಿಯದವರಿಗೆ. 4:5 4:15-16 ಮರಣ ಭಾವದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ 4:15 ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನೋಡ್ರಿ, ಯಾರಾದ್ರೂ ಒಂದು ಬ್ರದರ್ ಸಿಸ್ಟರ್ ನಮ್ಮ ನೋಡಿ
ಸಿಸ್ಟರ್ ಬ್ರದರ್ ಚಿಂತೆ ಮಾಡಬೇಡಿ, ನೀವೇನೆಲ್ಲ ಕಷ್ಟ ಅನುಭವಿಸಿದ್ರೋ ನಾನು ಕೂಡ ಅನುಭವಿಸಿದೀನಿ, ನನ್ಗೆ ಗೊತ್ತಿದೆ ನಿಮ್ ಕಷ್ಟ ಅಂತ. ಯಾರಾದ್ರೂ ಹೇಳಕ್ಕಾಗುತ್ತಾ? ಯಾರಾದ್ರೂ ಯಾರಾದ್ರೂ ನಮ್ಮನ್ನ ನೋಡಿ ನೀವೇನ್ ಕಷ್ಟಪಟ್ಟಿದ್ರೋ ಅದೆಲ್ಲ ನಾನು ಪಟ್ಬಿಟ್ಟಿದ್ದೀನಿ, ಆದ್ರಿಂದ ನಿಮ್ ಕಷ್ಟ ನನ್ಗೆ ಅರ್ಥವಾಗುತ್ತೆ, ನಾನು ಸಹಾಯ ಮಾಡ್ತೀನಿ ಅಂತ ಯಾರು ಹೇಳಕ್ಕಾಗುತ್ತಾ? ಯಾರು ಹೇಳಕ್ಕಾಗಲ್ಲ. ಹಾಗೇನಾದ್ರೂ ಅವ್ರೇನು ನಮ್ ಕಷ್ಟವೆಲ್ಲ ಅನುಭವಿಸಿದ್ರು, ನಾವು ಹೋದಂತ ಕಷ್ಟವಾದ ದಾರಿಯನ್ನೆಲ್ಲ ಅವ್ರು ಕಳೆದೋದ್ರು, ಆ ದಾರಿಯನ್ನು ದಾಟೋಗಿದ್ರು ಕೂಡ ಸಹಾಯ ಮಾಡ್ತೀನಿ ಅಂತ ಯಾರು ಹೇಳಕ್ಕಾಗಲ್ಲ, ಹೇಳೋದು ಇಲ್ಲ. ಕರ್ತನದ ಯೇಸುವಿನ ಅಂತಿದ್ರೆ ನಾನಿದ್ದೀನಿ ನಿಮ್ಗೆ, ನಾನ್ ಸಹಾಯ ಮಾಡ್ತೀನಿ, ಯಾಕಂದ್ರೆ ನಿಮ್ಮ ಎಲ್ಲ ವಿಷಯಗಳು ನನ್ಗೆ ಗೊತ್ತಿದೆ. ನಾನು ಪರಲೋಕದಲ್ಲಿ ದೇವರಿಗೆ ಸಮವಾಗಿ ಕುತ್ಕೊಂಡು ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ. ನಿಮ್ಮ ಹಾಗೆ ಭೂಮಿಗೆ ಬಂದು 3.5 ವರ್ಷ ಮನುಷ್ಯನಾಗಿ ಜೀವಿಸಿದೀನಿ, ಮನುಷ್ಯರ ಕಷ್ಟಗಳು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡಿದೀನಿ. ಹಾಗೆ ನೋಡ್ಬೇಕಾದ್ರೆ ನಾನು ಭೂಮಿಯಲ್ಲಿ ವೈಭವವಾಗಿ ರಾಜನ ಒಂದು ಅರಮನೆಯಲ್ಲಿ ನಾನು ಜೀವಿತ ಮಾಡ್ಲಿಲ್ಲ. ನಾನು ಊಟವಿಲ್ಲದೆ, ಬಟ್ಟೆ ಇಲ್ಲದೆ, ನಿದ್ದೆಗೆಟ್ಟು ಮನುಷ್ಯನಿಗೆ ಬರ್ಬೇಕಂತ ಎಲ್ಲ ಕಷ್ಟ ನೋವು ಎಲ್ಲವನ್ನ ಅರ್ಥ ಮಾಡ್ತೀನಿ ಅಲ್ವಾ. ಅದಕ್ಕೆ ವಾಕ್ಯ ಇಲ್ಲಿ ಹೇಳ್ತಾರೆ ಬೇಕಾದ್ರೆ ಏನಂತಿದ್ರೆ, ಸಮಸ್ತವು ಅಂದ್ರೆ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು, ಬಾಧೆಗಳು ಪಡೋದ್ರಿಂದಲೇ ನಮ್ಮ ಕಷ್ಟ ಏನಂತ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಾಯ್ತು. ಗೊತ್ತಿಲ್ವಾ ಹಂಗಾದ್ರೆ ಮೊದ್ಲು ಗೊತ್ತು ಕರ್ತನಾದ ಯೇಸು ಕ್ರಿಸ್ತನಿಗೆ. ಆದ್ರೆ ನಿಜವಾಗ್ಲೂ ಭೂಮಿಯಲ್ಲಿ ಬಂದು ಆ ಒಂದು ನಮ್ಮ ಜೊತೆಗೆ ಇದ್ದ ಅದನ್ನ ಏನ್ ಮಾಡಿದ್ರೆ ಟೇಸ್ಟ್ ಮಾಡಿದ್ರೆ. ಜನ ಹೇಳ್ತಾರಲ್ವಾ ದೇವ್ರಿಗೆ, ದೇವರು ಮನುಷ್ಯರಾಗಿ ಹುಟ್ಟಿದ್ರೆ ಗೊತ್ತಾಗುತ್ತೆ ಮನುಷ್ಯರ ಕಷ್ಟ ಏನಂದ್ಬಿಟ್ಟು. ಅವ್ರಿಗೆ ಗೊತ್ತಾಗಿಲ್ಲ ನೋಡಿ, ಮನುಷ್ಯರಾಗಿ ದೇವರ ಮಗ ಮನುಷ್ಯನಾಗಿ ಹುಟ್ಟಿದ್ರೆ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಇಲ್ಲಿವರೆಗೂ ಗೊತ್ತಾಗಲಿಲ್ಲ. ಅವ್ರು ಹುಟ್ಟಿ ನಂತರ ಕಷ್ಟವನ್ನು ಅನುಭವಿಸಿ ನಮ್ಮ ಪ್ರತಿಯೊಂದು ಕಷ್ಟಗಳು ಕೂಡ ಯಾರಿಗೂ ಗೊತ್ತಿದೆ? ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ಹಂಗಾದ್ರೆ ಯಾಕೆ ಸಹಾಯ ಸಿಗ್ತಿಲ್ಲ ನಮ್ಗೆ? ಎಲ್ಲ ಕಷ್ಟ ಆತನ ಗೊತ್ತಿದೆಯಲ್ಲ, ನಮ್ಗೆ ಸಹಾಯ ಸಿಗ್ತಿಲ್ಲ. ಯಾಕೆ ಗೊತ್ತಾ ಸಹಾಯ ಸಿಗ್ತಿಲ್ಲ? ಯಾಕೆ ಎಲ್ಲ ಸಿಗ್ತಾ ಇಲ್ಲ? ಅವ್ರು ಹೇಗೆ ಕಷ್ಟ ಅನ್ಭೋಗ್ಸ ಅವ್ರು ಒಂದು ಇದ್ರಲ್ಲಿ ಬಂದ್ರೆ ಆ ರೀತಿಯಾಗಿ ನಾವು ಬರ್ಬೇಕು ಅಂತ. ಅಲ್ಲ ಕರೆಕ್ಟ್, ಕರ್ತನ ದೇಶ ಎಲ್ಲ ಒಂದು ಕಷ್ಟವನ್ನು ಅನುಭವಿಸಿದರೆ ನಮ್ಗೆ ಸಹಾಯ ಸಹಾಯ ಅಂದ್ರೆ ಏನು? ಬೇರೆ ಆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಕ್ಕೆ ನಮ್ಗೆ ಅರ್ಥ ಆಗತ್ತಂತ. ಹಾ, ನಾನು ಹೇಳೋದ್ ಪ್ರಶ್ನೆ ನಮ್ಗೆ ಇನ್ನೂ ಅರ್ಥವಾಗಿಲ್ಲ. ಇನ್ನೊಂದ್ಸರಿ ಕೇಳ್ತೀನಿ ನೋಡ್ರಿ, ನಮ್ಗೆ ಇರುವಂತ ಪ್ರಧಾನ ಯಾಜಕ ಹೆಂಗಿದ್ದಾರೆ? ನಂತರ ಎಲ್ಲಾ ಕಷ್ಟವನ್ನು ಅರ್ಥ ಮಾಡ್ಕೊಂಡಿರೋ ಪ್ರಧಾನ ಯಾಜಕರಿದ್ದಾರೆ. ಕರ್ತನ ದೇಶಕ್ಕೆ ನಮ್ಮ ಹಾಗೆ ಎಲ್ಲಾ ರೀತಿಯಲ್ಲಿ ಶೋಧಿಸಲ್ಪಟ್ಟಿದ್ದಾರೆ. ಅವರೊಂದು ಮಾತು ಕೂಡ ಹೇಳ್ತಾ ಇದ್ರೆ, ನನಗೆ ನಿಮ್ಮ ಎಲ್ಲ ಕಷ್ಟಗಳು ಅರ್ಥವಾಗ್ತಿದೆ, ನಾನು ಕೂಡ ಆ ಕಷ್ಟದ ಪ್ರತಿಯೊಂದು ವಿಷಯವನ್ನ ಭೂಮಿಯಲ್ಲಿ ಬಂದು ಅರ್ಥ ಮಾಡ್ತಿದ್ದೀನಿ, ನಿಮ್ಮ ಹಾಗೆ ಸರ್ವ ವಿಷಯದಲ್ಲೂ ಶೋಧಿಸಲ್ಪಟ್ಟಿದ್ದೀನಿ, ಶೋಧನೆಗೆ ಗುರಿಯಾಗಿದ್ದೀನಿ ಅನ್ನೋಂತ ವಿಷಯನ ಹೇಳ್ತಾ ಇದ್ರೆ, ನಾನು ಪಾಪ ಮಾಡ್ಲಿಲ್ಲ, ನೀವು ಬನ್ನಿ ಅಂತಿದ್ರೆ ಅಲ್ವಾ. ಅದಕ್ಕೆ ನೆಕ್ಸ್ಟ್ ಹೇಳ್ತಿದ್ರೆ, ಸಹಾಯವು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ, ಅಂದ್ರೆ ನಮ್ಗೆ ಸಹಾಯ ಸಿಗುತ್ತೆ ಅಂತಿದ್ರೆ. ಆದ್ರೆ ಕೆಲವೊಂದ್ ಟೈಮ್ ನಮ್ಗೆ ಯಾಕೆ ಸಹಾಯ ಸಿಗಲ್ಲ ಗೊತ್ತಾ? ಯಾಕೆ ಸಿಗಲ್ಲ ಹೇಳಿ? ಅದು ದೇವ್ರ ಚಿತ್ತ ಇರಲ್ಲ, ಅದು ಕರೆಕ್ಟ್ ಇರಲ್ಲ, ನಾವು ಕೇಳ್ಕೊಂಡಿದ್ದು. ಓಕೆ, ಸಿಂಪಲ್ ಎಲ್ಲ ಹೇಳಿದ್ ಕರೆಕ್ಟ್. ಈ ಪಾಯಿಂಟ್ ಏನಂತೆ, ನಾವು ಕೃಪಾಸನದ ಮುಂದೆ ಹೋಗಲ್ಲ, ದೇವ್ರ ಹತ್ರ ಕೇಳಲ್ಲ. ತುಂಬಾ ಜನ ತಪ್ಪು ತಪ್ಪಾದ ನಿರ್ಧಾರ ತಗೊಳ್ತಾರೆ ನೋಡ್ರಿ ಜೀವನದಲ್ಲಿ, ತಮ್ಮ ಜೀವನ ಅಂತ್ಯ ಮಾಡ್ಕೊಂಡ್ ಬರ್ತಾರೆ. ಯಾಕೆ ಬರ್ತಾರೆ? ದೇವ್ರ ಹತ್ರ ಹೋಗಲ್ಲ, ಕೃಪಾಸನದ ಮುಂದೆ ಹೋಗಲ್ಲ. ದೇವ್ರ ಹತ್ರ ಹೋಗಿ ದೇವ್ರ ಹತ್ರ ಬೇಡಲ್ಲ, ದೇವ್ರ ನನ್ಗೆ ಈ ತರ ಪರಿಸ್ಥಿತಿಯಲ್ಲಿ ಇದ್ದೀನಿ, ನೇನ್ ಟೆನ್ಷನ್ ಆಗ್ಬಿಟ್ಟಿದೆ, ನನಗೆ ಲೈಫೇ ಬೇಡ ಅನಿಸ್ತಾ ಇದೆ ದೇವ್ರೆ ಅಲ್ವಾ, ನೀ ಸಹಾಯ ಮಾಡಿ ಅಂತ ಒಂದ್ ವೇಳೆ ಹೋಗಿದ್ರೆ, ಒಂದ್ ವೇಳೆ ಹೋಗಿ ಬೇಡವರಾಗಿದ್ರೆ ದೇವ್ರು ಯಾವಾಗ್ಲ ನಮ್ ನೋಡ್ಬಿಟ್ಟು ಇಲ್ಲ ಮಗ ನನ್ ಕೈಲಿ ಆಗಲ್ಲ ಅಂತ ಹೇಳ್ತಾರ? ನೋಡ್ರಿ ವಾಕ್ಯ ಎಷ್ಟಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ, ನಾವು ಕರುಣೆಯನ್ನು ಹೊಂದುವಂತೆಯೋ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಬನ್ರಿ, ಧೈರ್ಯವಾಗಿ ಬನ್ರಿ, ಏನೇ ಕಷ್ಟ ಇಲ್ಲಿ ಬನ್ರಿ, ನಿಂತು ನಾನಿದ್ದೀನಿ ಸಾಲ್ವ್ ಮಾಡಕ್ಕೆ, ನಿಮ್ಗೆ ನಾನು ಆಲೋಚನೆ ಕೊಡ್ತೀನಿ ಬನ್ನಿ ಅಂತ ದೇವ್ರೇನ್ ಮಾಡ್ತಾ ಇದ್ರೆ, ಕರೆಯೋಕೆ ಯಾವಾಗ್ಲೂ ಸಿದ್ಧವಾಗಿದ್ರೆ. ಆದ್ರೆ ನಮ್ಗೆ ಸಹಾಯ ಯಾಕಪ್ಪ ಸಿಗಲ್ಲ ಅಂದ್ರೆ, ನಾವು ಕೃಪಾಸನದ ಮುಂದೆ ಹೋಗಲ್ಲ. ಈಗ ಪಾಯಿಂಟ್ ಬಂದ್ಬಿಡೋಣ, ಟೈಮ್ ಮುಗಿತಾ ಇದೆ. ಅದಕ್ಕೆ ಇಲ್ಲಿ ನೋಡ್ತೀವಿ ಅಂದ್ರೆ ಏನ್ ನೋಡ್ತೀವಿ, ಬಹಳ ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ, ಬಹಳ ಮಂದಿ ಪುತ್ರರು ಅಂದ್ರೆ ಯಾರಪ್ಪ ಅಂದ್ರೆ 144,000 ಜನ. ಈ 144,000 ಜನ ಪ್ರಭಾವಕ್ಕೆ ಸೇರಿಸ್ಬೇಕಾದ್ರೆ ಕ್ರಿಸ್ತನಂತೆ ಬಾಧೆಗಳನ್ನ ಅವರು ಅನುಭವಿಸ್ಬೇಕು ಅಂತಲ್ಲ, ಸಗಿಸುವವರಾಗಿರ್ಬೇಕು, ಆ ಬಾಧೆಗಳನ್ನ ಜಯಿಸುವವರಾಗಿರ್ಬೇಕು. ಆ ಜಯಿಸಕ್ಕೆ ಅವ್ರಿಗೆ ಬಲ ಎಲ್ಲಪ್ಪ ಸಿಗುತ್ತಂತೆ, ಕ್ರಿಸ್ತನಿಂದಲೇ ಸಿಗುತ್ತೆ. ಯಾಕೆ ಕ್ರಿಸ್ತನಿಂದ ಸಿಗುತ್ತಂತೆ? ದೇವರ ಅದಕ್ಕೋಸ್ಕರನೇ ಆತನನ್ನ ಬಾಧೆಗಳ ಮೂಲಕ ಸಿದ್ಧಿಗೆ ತಂದಿದ್ದಾರೆ. ಆತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತಂದಿದ್ದು ನಮ್ಮ
ಕಷ್ಟಗಳ ಕ್ರಿಸ್ತನ ಅರ್ಥ ಮಾಡ್ಕೊಳ್ಳಕ್ಕೆ ಆತನ ಬಾಧೆಗಳನ್ನ ನಾವು ಗಮನಿಸೋದು ನಾವು ಕ್ರಿಸ್ತನಂತೆ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯೋದಕ್ಕೆ ಅಂದ್ರೆ ಕಷ್ಟ ಬಂದ್ರೆ ಏನೇ ಬಂದ್ರು ಹೇಗೆ ಕ್ರಿಸ್ತನ ಜಯಿಸಿದ್ರು ಅಂತ ನಾವು ತಿಳ್ಕೊಳಕ್ಕೆ ಇದೆರಡು ಬೇಕು ನಮ್ಗೆ ಅಲ್ವಾ ಸರ್ ನಮ್ಗೆ ಇದಿದ್ರೆ ಮಾತ್ರ ನಾವೇನಾಗ್ತೀವಿ ಅಂದ್ರೆ ಆ ಒಂದು ಪ್ರಭಾವದಲ್ಲಿ ಆ ಮಹಿಮೆಯಲ್ಲಿ ಹೋಗಿ ಸೇರ್ತೀವಿ ಅಲ್ವಾ ಕ್ರಿಸ್ತನಿಗಿರುವಂತ ಮಹಿಮೆ ಏನು ಸಾಧಾರಣ ಮಹಿಮೆ ಅಲ್ಲ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ನೀ ರೋಡಲ್ಲಿ ಹೋದ್ರೆ ನಾವು ಒಂದು ಗಾಡಿ ಸೈಕಲ್ ಕಲಿತೀವಲ್ಲ ಸೈಕಲ್ ಗಾಡಿನೂ ಟೂ ವೀಲರ್ ಅದನ್ನ ಕಲಿಯೋಕ್ಕೂ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಓಡ್ಸ್ ಕಲ್ತ ಆದ್ಮೇಲೆ ಆಮೇಲೆ ಓಡ್ಸೋದು ಯಾವಾಗ ಆಕ್ಸಿಡೆಂಟ್ ಆಗುತ್ತೋ ಗೊತ್ತಾಗಲ್ಲ ಏನಪ್ಪ ಅಂದ್ರೆ ಒಂದು ವೆಹಿಕಲ್ ಕೂಡ ನಮ್ ಕೈಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಆದ್ರೆ ದೇವ್ರು ನಮ್ಗೆ ಕೊಡುವಂತ ಒಂದು ಬಿರುದು ಏನಪ್ಪ ಅಂದ್ರೆ ಕ್ರಿಸ್ತನ ಸ್ವರೂಪದ ಇಡೀ ಲೋಕವನ್ನ ಆಳ್ವಿಕೆ ಮಾಡುವಂತ ಅವಕಾಶ ಕೊಡ್ತಾರಂತೆ ಎಷ್ಟರ ಮಟ್ಟಿಗೆ ದೇವ್ರು ನಮ್ನ ಸಿದ್ಧತೆ ಮಾಡ್ಬೇಕಂತ ಮನಸ್ಸಿಟ್ಟಿರ್ಬೇಕು ಅಲ್ವಾ ನಾ ನಿಮ್ಮನ್ನ ಪ್ರಿಪೇರ್ ಮಾಡ್ತೀನಿ ಅಂತ ದೇವ್ರ ಎಷ್ಟರ ಮಟ್ಟಿಗೆ ಮೈಂಡ್ ಇಟ್ಟಿರ್ಬೇಕು ಅದಕ್ಕೆ ನಾವು ದೇವ್ರ ಅಷ್ಟರ ಮಟ್ಟಿಗೆ ನಮಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಕರೆದಿರ್ಬೇಕಾದ್ರೆ ದೇವರನ್ನ ನಂಬಿ ಕ್ರಿಸ್ತನನ್ನು ನಂಬಿ ಕ್ರಿಸ್ತನ ನೋಡಿ ಮುಂದುವರಿಯುವಂತ ಕೆಲಸವನ್ನ ಮಾಡ್ಬೇಕು ಯಾಕೆ ವಿಷಯ ಹೇಳ್ತಾ ಇದ್ರು ಗೊತ್ತಾ ಅದನ್ನೇ ಮೇಲೆ ಹೇಳಿದ್ದು ಮುಂದಿನ ಲೋಕವನ್ನ ಏನ್ ಮಾಡಲ್ಲ ದೂತರಿಗೆ ಅಧೀನ ಮಾಡಲ್ಲ ಅಂತ ಹೇಳಿದ್ರಲ್ಲ ಅಂದ್ರೆ ಯಾರಿಗೆ ಅಧೀನ ಮಾಡ್ತೀನಿ ಕ್ರಿಸ್ತನಿಗೆ ಸಭೆಗೆ ನಿಮ್ಗೆ ಅಧೀನ ಮಾಡಕ್ ಹೋಗ್ತಾ ಇದೀನಿ ನಿಮ್ಗೆ ಪ್ರಭಾವ ಮಾಡೋ ಮಹಿಮೆ ಕೊಡಕ್ ಹೋಗ್ತಾ ಇದೀನಿ ನೀವು ಸಿದ್ರಾಗಿ ನೀವು ಓಡ್ರಿ ನೀವು ಓಟವನ್ನು ಓಡಿ ಮುಗಿಸಿ ಆ ಮುಂದಿನ ಒಂದು ಲೋಕವನ್ನ ನೀವು ತಗೊಂಡು ದೇವರ ಕಡೆಗೆ ದೇವರ ಮಕ್ಕಳು ನಡೆಸಿ ಅಂತ ದೇವರ ಕರೀತಾ ಹೇಳಿದ್ರಲ್ಲ ಕೃಪಾಸನ ಮುಂದೆ ನಾವು ಹೋಗ್ಬೇಕು ದೇವ್ರ ಬಳಿ ನಾವೆಲ್ಲ ಹೇಳ್ಕೊಳ್ಬೇಕು ಅಂತ ನಾವು ಪ್ರತಿದಿನ ಹೇಳ್ಕೊಳ್ತೀವಿ ದೇವ್ರ ಮುಂದೆ ಲೈಫ್ ಇಸ್ ಲೈಫ್ ಹಾಗೇ ಇದೆ ಚೇಂಜೇ ಇಲ್ಲ ಹಾಗೇ ಇದಾರೆ ಏನಂತಾರೆ ಅದಕ್ಕೆ ಏನ್ ಲೈಫ್ ಇದೆ ಆಗಿದೆ ನಿಮ್ಗೆ ಏನ್ ಲೈಫ್ ಅಂದ್ರೆ ಎಕ್ಸಾಂಪಲ್ ಎಕ್ಸಾಂಪಲ್ ಸಿಸ್ಟರ್ ರೇಷ್ಮಾ ಅವ್ರು ಪ್ರೇಯರ್ ಮಾಡ್ತಾರೆ ದೇವ್ರ ಮುಂದೆ ಇದೆ ಎಲ್ಲಾನು ಹೇಳ್ಕೊಳ್ತಾರೆ ಕಷ್ಟ ಅಲ್ಲ ಅವ್ರು ಹಾಗೇ ಇದಾರೆ ತುಂಬಾ ವರ್ಷದಿಂದ ಬೆಡ್ ಅಲ್ಲೇ ಇದಾರೆ ಏನು ಗುಣ ಈಗ ರೇಷ್ಮಾ ತಂಗಿ ಗುಣವಾಗ್ಬಿಟ್ಟು ನಡಿಬೇಕಂತಿದ್ಯಾ ನಿಮ್ಗೆ ಕೃಪಾಸನ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರಿ ಎಲ್ಲರು ಹೋಗಲ್ಲ ಅದಕ್ಕೆ ಅವ್ರ ಹಾಗೇ ಇರ್ತಾರೆ ಅಂತ ಹೇಳಿದ್ರಿ ಆಗ ನಂಗೆ ರೇಷ್ಮೆ ಸಿಸ್ಟರ್ ನೆನ್ಪ್ ಬಂತು ಒಂದ್ ನಿಮಿಷ ನಾನು ಇಲ್ಲಿ ಹೇಳ್ತಿರೋದು ಆತ್ಮಿಕವಾದಂತ ವಿಷಯ ಅಷ್ಟೇ ಅಲ್ವಾ ಶಾರೀರಿಕವಾದಂತ ವಿಷಯದಲ್ಲಿ ಯಾವುದೇ ಬದಲಾವಣೆ ಆಗ್ಬೋದು ಆಗದೆ ಇರ್ಬೋದು ಮಣ್ಣಿಗೆ ಹೋಗುತ್ತೆ ಅದೇನ್ ಚಿಂತೆ ಇಲ್ಲ ನಮ್ಮ ಗುಣಗಳಲ್ಲಿ ಕ್ರಿಸ್ತನ ಸ್ವರೂಪ ಬೆಳಿಬೇಕು ಹೊರತು ನಾವು ಯಾವಾಗ್ಲೂ ಶರೀರದಲ್ಲಿ ಕ್ರಿಸ್ತನ ಸ್ವರೂಪ ಬೆಳಿಯಕ್ಕಾಗಲ್ಲ ಅರ್ಥ ಆಯ್ತಾ ಇಲ್ಲಿ ಹೇಳುವಂತ ವಿಷಯ ಏನಂದ್ರೆ ನಮ್ಮ ಗುಣಗಳಲ್ಲಿ ನಮ್ಮ ಭಾವನೆಗಳಲ್ಲಿ ನಮ್ಮ ಯೋಚನೆಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ಕ್ರಿಸ್ತನ ಸ್ವರೂಪ ಬರುತ್ತೆ ಯಾಕಂದ್ರೆ ಈ ಶರೀರ ನಮ್ಗೆ ಇರಲ್ವಲ್ಲ ಹೆಂಗಿದ್ರು ಮಣ್ಣಿಗೆ ಹೋಗುತ್ತೆ ದೇವರು ಕ್ರಿಸ್ತನ ಹೊಸ ಶರೀರವನ್ನ ಕೊಡ್ತಾರಲ್ವಾ ಕೃಪಾಸನ ಮುಂದೆ ಹೋಗಲ್ಲ ನೀವು ಕೇಳಲ್ಲ ಕೇಳ್ಬೇಕು ನಾವು ದೇವ್ರ ಹತ್ರ ಕೇಳ್ತಾರ ಹಂಗಂತಲ್ಲ ಬಟ್ ಏನಂದ್ರೆ ಈಗ ನೀವು ನಿಮಗೋಸ್ಕರ ಕೇಳ್ಬಹುದು ನೀವು ಬೇರೆಯವ್ರಿಗೋಸ್ಕರ ಕೇಳಕ್ಕಾಗಲ್ಲ ನೀವು ನಿಮಗೋಸ್ಕರ ಕೇಳಿ ಕೃಪಾಸನದ ಮುಂದೆ ಹೋಗಿ ನನ್ನ ನಿಮ್ಮ ಬೆಲೆಗಿನ ಹೋರಾಡಕ್ಕೆ ದೇವ್ರ ಹತ್ರ ಬಳಕೇಳಿ ದೇವ್ರ ಹತ್ರ ಕೊಡ್ತಾರೆ ರೇಷ್ಮಾ ತಂಗಿ ಏನಿದ್ರು ಅವ್ರ ಏನ್ ಮಾಡ್ತಾರೆ ಅವ್ರು ದೇವ್ರ ಹತ್ರ ಕೃಪಾಸನದ ಮುಂದೆ ಹೋಗ್ತಾರೆ ಅವ್ರು ಕೇಳ್ತಾರೆ ಹೇಳ್ತಾರದು ಯಾಕಂದ್ರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡಕ್ಕೆ ಈ ಪಾಯಿಂಟ್ ಇಲ್ವೇ ಇಲ್ಲ ನಮ್ ಬಗ್ಗೆ ಮಾತ್ರ ಇರ್ಲಿ ಇರ್ಲಿ ಅದನ್ನ ಹೇಳ್ತಾ ಇದೀನಿ ಬೇರೆಯವ್ರ ಬಗ್ಗೆ ಈ ಪಾಯಿಂಟ್ ಮಾತಾಡಕ್ ಆಗಲ್ಲ ಯಾಕೆಂದ್ರೆ ಧೈರ್ಯವಾಗಿ ಕೃಪಾಸನ ಮುಂದೆ ಬನ್ರಿ ಅಂದ್ರೆ ನಮ್ಗೆ ಇಂಡಿವಿಜುವಲ್ ಆಗಿ ಹೇಳ್ತಿರೋದು ಬ್ರದರ್ ನಾನು ಹೋಗ್ತಾ ಇದೀನಿ ಕೃಪಾಸನ ಮುಂದೆ ನಂಗೆ ಈ ತರ ಆಗ್ತಿಲ್ಲ ಆ ತರ ಆಗ್ತಿಲ್ಲ ಅಂದ್ರೆ ಅದು ವ್ಯಾಲಿಡ್ ಪಾಯಿಂಟ್ ಸೊ ಅವ್ರು ಹೋಗ್ತಾ ಇದ್ರ ಇಲ್ವಾ ಅಂತ ಹೇಳಿದ್ರೆ ಅದು ವ್ಯಾಲಿಡ್ ಪಾಯಿಂಟ್ ಓಕೆನಾ ಸೊ ನೀವು ಹೋಗಿ ಕೃಪಾಸನದ ಮುಂದೆ ಕ್ರಿಸ್ತನ ಕೃಪೆಯನ್ನ ಯಾವಾಗ್ಲೂ ಬಿಚ್ಚಿದ ಮನಸ್ಸಿನಿಂದ ಆತನಲ್ಲಿ ಪ್ರಾರ್ಥನೆ ಮಾಡುತ್ತೆ ಖಂಡಿತವಾಗ್ಲೂ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯುವಂತ ಗುಣಗಳನ್ನ ಬೆಳೆಸುವಂತ ವಿಷಯದಿಂದ ದೇವ್ರು ಖಂಡಿತವಾಗ್ಲೂ ಸಹಾಯ ಮಾಡಿ ಓಕೆನಾ ಓಕೆ ಓಕೆ ರೈಟ್ ಥ್ಯಾಂಕ್ ಯು ಪ್ರಾರ್ಥನೆ ಮಾಡಿ ಮುಗ್ಸನ ಬೇರೆ ಯಾರಿಗಾದ್ರೂ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ ಟೈಮ್ ಆಯ್ತು ಬ್ರದರ್ ಕ್ವಶನ್ ಇದೆ ಬಟ್ ಪ್ರೇಯರ್ ಎಲ್ಲ ಆದ್ಮೇಲೆ ರೆಕಾರ್ಡ್ ಆಫ್ ಮಾಡಿದ್ಮೇಲೆ ಕೇಳ್ತೀನಿ ಹೌದಾ ಸರಿ ಸಿಗ್ತದೆ ನಮ್ಮ ಬ್ರದರ್ ಯಾರೋ